ಜ್ಞಾನ ಅಂದ್ರೇನು? ತಿಳುವಳಿಕೆ. ನನ್ನ ಭಕ್ತಿ ಭಾವ ಜಾಸ್ತಿ ಆಗಬೇಕು ಅಂತಂದ್ರೆ ಯಾರೂ ಗೊತ್ತಿಲ್ಲದೆ ಅನ್ನೋದನ್ನ ನಾವು ಪ್ರೀತಿಸಕ್ಕಾಗತ್ತಾ? ಭಗವಂತನ ಬಗ್ಗೆ ಪ್ರೀತಿ, ಪ್ರೇಮ, ಅನುರಾಗ ಉತ್ಪತ್ತು ಅಂದ್ರೆ ಅವನ ಐಶ್ವರ್ಯದ ಬಗ್ಗೆ, ಅವನ ಅನಂತತೆಯ ಬಗ್ಗೆ, ಅವನ ಸರ್ವಶಕ್ತಿತ್ವದ ಬಗ್ಗೆ, ಅವನ ಸರ್ವಜ್ಞತ್ವದ ಬಗ್ಗೆ ಎಲ್ಲ ನನ್ನ ತಿಳುವಳಿಕೆ ಬರಬೇಕು. ಆ ತಿಳುವಳಿಕೆಗೆ ಜ್ಞಾನ ಅಂತೀವಿ ನಾವು. ಜ್ಞಾನವನ್ನು ಬಿಟ್ಟು ಭಕ್ತಿ ಇಲ್ಲ, ಭಕ್ತಿಯನ್ನು ಬಿಟ್ಟು ಜ್ಞಾನ ಇಲ್ಲ. ಮಹಾತ್ಮರು ಹೇಳ್ತಾರೆ, ಯಾರು ಅತ್ಯಂತ ಶ್ರೇಷ್ಠ ಜ್ಞಾನಿನೋ ಅವನೇ ಶ್ರೇಷ್ಠ ಭಕ್ತ, ಯಾರು ಬಹಳ ಭಕ್ತಿವಂತನೋ ಅವನೇ ಶ್ರೇಷ್ಠವಾದ ಜ್ಞಾನಿ. ಅಲ್ಲಿ ಭೇದ ಇಲ್ಲ. ನಾವು ಬಹಳಷ್ಟು ಜನ ತಪ್ಪು ತಿಳುವಳಿಕೆಯಿಂದ ಜ್ಞಾನಿ ಬೇರೆ ಭಕ್ತ ಬೇರೆ ಅಂತ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದು ನಮ್ಮ ಸಂಸ್ಥಿಕೆಯ, ನಮ್ಮ ಬುದ್ಧಿಮಟ್ಟದ ಅಡೆತಡೆಗಳು. ಇಲ್ಲಿ ನಿತ್ಯಯುಕ್ತರು ಅವರೊಳಗೆ ಬರುವ ನಾಲ್ಕು ಜನರಲ್ಲಿ ಜ್ಞಾನಿಯೇ ಪರಮಾತ್ಮನಿಗೆ ಪ್ರಿಯನಾಗಿರುವನು. ಏನಪ್ಪ ಇದು ಅಂದರೆ, ನಮ್ಗೆ ಏನಾದ್ರೂ ಎರಡು ತೋರಿಸಿದ್ರೆ ಅದ್ರಲ್ಲಿ ಯಾವ ಚೆನ್ನ ನಿಮಗೆ ಎರಡು ತೋರಿಸಿದ್ರು ಸಾಕು, ಇದು ಸರಿನೋ ಅದು ಸರಿನೋ ಯಾವುದಿದ್ರೂ ಶ್ರೇಷ್ಠ. ಈಗ ಕೇಳ್ತಕ್ಕಂಥದ್ದು ಮನುಷ್ಯನ ಬುದ್ಧಿ. ಮನುಷ್ಯ ಯಾವಾಗಲೂ ಹಾಗೇನೆ, ಯಾವ್ದಾರ ನೋಡಿದ್ರೆ ಸಾಕು ಇದು ತುಂಬ ಚೆನ್ನಾಗಿರೋದು ಯಾವುದು ಅದನ್ನು ಕೊಡಿ ನನಗೆ, ಇದು ಕೀಳಾಗಿರೋದು ಯಾವುದು ಅಂತ ಕೇಳ್ತಕ್ಕಂಥದ್ದು. ಅದಕ್ಕೆ ಇದು ಉತ್ತರ, ಜನರಲ್ಲಿ ಜ್ಞಾನಿನೇ ಪರಮಾತ್ಮನಿಗೆ ಪ್ರಿಯನಾಗಿರ್ತಕ್ಕಂಥವನು. ಅಂದರೆ ಭಕ್ತ ಪ್ರೀತಿ ಇಲ್ವಾ ಅಂತ ಕೇಳಲಿಲ್ಲ, ಅವನೇ ಭಕ್ತನಾಗಿರ್ತಾನೆ, ಅವನೇ ಜ್ಞಾನಿನೂ ಆಗಿರ್ತಾನೆ. ಯಾರು ಶ್ರೇಷ್ಠ ಭಕ್ತ, ಶ್ರೇಷ್ಠ ಜ್ಞಾನಿ ಇಬ್ರು ಬಂದೇ. ಏಕೆಂದರೆ ದೇವರಿಂದ ಏನನ್ನು ವಸೂಲಿ ಮಾಡುವುದಕ್ಕೆ ಬರುವುದಿಲ್ಲ. ಯಾಕಪ್ಪ ಅವನು ಶ್ರೇಷ್ಠ ಅಂದರೆ, ಬೇರೆಯವರಿದಾರಲ್ಲ ಅವರೇನಾರು ಅಪ್ಲಿಕೇಶನ್ ಇಟ್ಕೊಂಡಿರ್ತಾರೆ. ಭಗವಂತನೇ ನನಗೆ ಕಾಯಿಲೆ ಬಂದಿದೆ, ಎಲ್ಲ ಡಾಕ್ಟ್ರಿಗೂ ತೋರಿಸ್ತಾ ಇದ್ರು ಹುಷಾರಾಗ್ತಾ ಇಲ್ಲ, ಪ್ರಾರ್ಥನೆ ಮಾಡ್ತೀನಿ ದೇವರೇ ಸ್ವಲ್ಪ ನಿವಾರಣೆ ಮಾಡ್ಕೊಂಡು ಅಂತ ಕೇಳ್ತಾನೆ. ಆಗ ತಕ್ಷಣ ಅವ್ನು ಕೀಳುವಂತ ಏನಲ್ಲ, ಅವನ ಮನಸ್ಸಿನ ಮಟ್ಟ ಆಗಿದೆ. ಚಿಕ್ಕ ಮಗುಗೆ ತಾಯಿ ನೋಡಿದ ತಕ್ಷಣ ಖುಷಿಯಾಗುತ್ತೋ ಇಲ್ವಾ? ಹಾಗೆ ದೊಡ್ಡವರಾದ್ಮೇಲೆ ಅಮ್ಮನ ನೋಡ್ಲಿಲ್ಲ ಅಂತ ಸುಮ್ಮನೆ ಇರ್ತಾನೆ ಅವ್ರು, ಯಾಕಂದ್ರೆ ಅಮ್ಮ ಎಲ್ಲೂ ಹೋಗಿರಲ್ಲ, ಬರ್ತಾಳೆ ಎಲ್ಲ ಹೋಗಿದ್ದಾಳೆ ಅಂತ ಗೊತ್ತಿರುತ್ತೆ. ಚಿಕ್ಕ ಮಗುಗಾಗಲ್ಲ, ಕಣ್ಣು ಕಂಡ ತಕ್ಷಣ ಖುಷಿ ಪಡುತ್ತೆ, ಮರೆ ಆದ್ರೆ ಅಳುತ್ತೆ. ಹಾಗಾದ್ರೆ ಮಗು ಕೀಳೇ ಅಲ್ಲ, ತಿಳುವಳಿಕೆ ಸಾಲದಷ್ಟೇ. ಸ್ವಲ್ಪ ಅದೇ ಮಗು ಬೆಳೆದು ದೊಡ್ಡದಾದ್ಮೇಲೆ ಆ ರೀತಿ ಅಳಲ್ಲ. ಚಿಕ್ಕ ಮಗುಗಾದ್ರೆ ಕಾಣಿಸ್ಕೊಂಡಾಗ ಅಮ್ಮ, ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ಅಮ್ಮ ಇಲ್ಲ ಅಂತ ಆಗುತ್ತೆ ಅದಕ್ಕೆ. ಯಾಕಂದ್ರೆ ಇನ್ನೂ ತಿಳುವಳಿಕೆ ಸಾಲದೇ ಇರೋದ್ರಿಂದ ಹಾಗೆ ನಮ್ಮ ಭಕ್ತಿನೂ ಸಹ ಪ್ರಾರಂಭಿಕ ಅವಸ್ಥೆಯಲ್ಲಿ ನಾವು ಭಗವಂತನ ಹತ್ರ ಹೋಗೋದು ಯಾವ್ದಾರ ಬೇಡಿಕೆ ಇಟ್ಕೊಂಡು ಹೋಗಿರ್ತೀವಿ, ಬೇಡಿಕೆ ಫಲಿಸಿದ್ರೆ ಆ ದೇವರು ಒಳ್ಳೆಯದು ಪವರ್ಫುಲ್ ಅಂತೀವಿ, ಆಗಿಲ್ಲ ಅಂದರೆ ಆ ದೇವರೇನು ಸರಿ ಇಲ್ಲ, ನಾವು ಪೂಜೆ ಮಾಡೋದು ಸರಿ ಇಲ್ಲ ಅಂತ ಹೇಳೋದು ಭಾಳಷ್ಟು ಜನ ಕಡಿಮೆ. ಆ ದೇವ್ರಿಗೆ ಶಕ್ತಿ ಇಲ್ಲ, ನಾನು ಅಷ್ಟೊಂದು ಬೇಡ್ಕೊಂಡೆ, ಹಣ್ಕಾಯಿ ಮಾಡಿದೆ, ಹರಕೆ ಕಟ್ಕೊಂಡೆ, ಆ ದೇವರು ಒಲಿಲೇ ಇಲ್ಲ ನೋಡು ಅಂತ ಹೇಳ್ತೀನಿ. ಯಾಕೆಂದ್ರೆ ನಮ್ಮ ಮಟ್ಟ ಆಗಿದೆ, ಅದಕ್ಕೆ ಆ ಥರ ಮಾತಾಡ್ತೀವಿ. ಆದ್ರಿಂದ ಈ ಜ್ಞಾನಿ ಅಂತಕ್ಕಂಥವನು ಭಗವಂತನ ಹತ್ರ ಏನು ಕೇಳಲಿಕ್ಕೆ ಬರಲ್ಲ. ಕಾರಣ ಹೇಳ್ತೀನಿ ಯಾಕೆ ಕೇಳಲ್ಲ ಅಂತ, ನಾವೇ ಕೇಳ್ತೀವಿ ಅವ್ರು ಯಾಕೆ ಕೇಳಲ್ಲ? ಶಾಲೆಗೆ ಹೋಗ್ಬೇಕಾದ್ರೆ ಚಿಕ್ಕ ಮಗು ಅಮ್ಮನ ಕೇಳುತ್ತೆ, ಪುಸ್ತಕ ಎಲ್ಲ ಮಾಡ್ಕೊಡು, ಹೋಮ್ವರ್ಕ್ ಮಾಡ್ಕೊಡು, ಎಲ್ಲ ಕೊಡು ಟೀಚರ್ ತೋರಿಸ್ಬೇಕು ಅಂತ. ಅದೇ ಡಿಗ್ರಿಗೆ ಹೋಗೋದು ಕೇಳ್ತಾನೇನು? ಚಿಕ್ಕ ಮಗಳಿಗೆ ಅದ್ರ ಮಟ್ಟಕ್ಕೆ ಅದು ಕೇಳ್ತಕ್ಕಂಥ ಅವಶ್ಯಕತೆಗಳಿದೆ. ಊಟ ಅಮ್ಮನೇ ಕೊಡಬೇಕು, ನೀರು ಬಾಟ್ಲು ಕೊಡಬೇಕು, ಯೂನಿಫಾರ್ಮ್ ಹಾಕ್ಕೊಡ್ಬೇಕು, ಏನೇನಿದೆ ಬ್ಯಾಗಲ್ಲಿ ಟೀಚರ್ ಏನೇನು ಕೇಳಿದರೆ ಕೇಳಿ ಅದೆಲ್ಲ ಕೊಡಬೇಕು ಅಮ್ಮ. ಯಾಕಂದ್ರೆ ಮಗುಗೆ ಅದೆಲ್ಲ ತಿಳ್ಕೊಳ್ಕೆ ಇಲ್ಲ, ಬ್ಯಾಗ್ನೇ ಬೇಕಾದ್ರೆ ಬಿಟ್ಟು ಬರುತ್ತದೆ, ಹಾಕೊಂಡಿರೋ ಚಪ್ಪಲಿ ಶೂನ್ಯ ಬಿಟ್ಟು ಬಂದ್ಬಿಡುತ್ತೆ. ತಿಳುವಳಿಕೆ ಸಾಲದು, ಅದಕ್ಕೆ ಅದನ್ನು ಕೇಳುತ್ತದೆ. ಹಾಗೆ ನಮ್ಮ ಬುದ್ಧಿಯ ಬೆಳವಣಿಗೆಯ ಮಟ್ಟಕ್ಕೆ, ನಮ್ಮ ಭಕ್ತಿಯ ಬೆಳವಣಿಗೆಯ ಮಟ್ಟಕ್ಕೆ ನಾವು ಕೇಳ್ತೀವಿ. ಅದರಿಂದ ಯಾವುದೇ ಅದು ಕೀಳು ಅಥವಾ ಮೇಲು ಅನ್ನತಕ್ಕಂಥ ಭಾವನೆ ಅಲ್ಲ, ಬೆಳವಣಿಗೆ ಆಗ್ತಾ ಆಗ್ತಾ ಉಂಟಾಗುತ್ತೆ. ಇಂತಹ ಭಕ್ತನ ಪ್ರೀತಿ ಯಾವಾಗಲೂ ಭಗವಂತ ಕಡೆಗೆ ನಿಷ್ಠೆ ಉಳಿದು. ಏನಪ್ಪ ಅಂದರೆ, ಭಗವಂತ ಹೇಗೆ ಅಂದರೆ, ಸೂರ್ಯ ಇದ್ದಾಗೆ ಸೂರ್ಯನ ಏಕಪ್ರಕಾರವಾದ ಕಿರಣಗಳು ಭೂಮಿಯ ಮೇಲೆ ಬೀಳುತ್ತದೆ, ಯಾವುದೇ ವ್ಯತ್ಯಾಸ ಇಲ್ಲ. ಸೂರ್ಯದ ಕಿರಣಗಳು ಯಾವುದೇ ವಸ್ತುವಿನ ಮೇಲೆ ಬಿದ್ದರೆ
ತನ್ನ ಪೂರ್ಣ ಪ್ರಮಾಣದಲ್ಲಿ ಬೀಳುತ್ತೆ. ಆದ್ರೆ ಪ್ರತಿಫಲಿಸ್ತಕ್ಕಂಥದ್ದು ಆ ವಸ್ತುವಿನ ಮೇಲ್ಮೈ ಹೇಗಿದೆ ಹಾಗೆ. ಸೂರ್ಯನ ಕಿರಣಗಳಲ್ಲಿ ದೋಷವಿಲ್ಲ, ಆದ್ರೆ ಯಾವ ವಸ್ತುವಿನ ಮೇಲೆ ಸೂರ್ಯ ಕಿರಣಗಳು ಬೀಳುತ್ತೋ ಅದರ ಮೇಲ್ಮೈ ಹೇಗಿದೆಯೋ ಹಾಗೆ ಪ್ರತಿಫಲನ ಆಗುತ್ತೆ. ಅಂದ್ರೆ ಸೂರ್ಯನ ಕಿರಣದಲ್ಲಿ ವ್ಯತ್ಯಾಸವಿಲ್ಲ, ಪ್ರತಿಫಲಿಸುವುದರಲ್ಲಿ ವ್ಯತ್ಯಾಸ. ಕಾರಣ ಆ ಪ್ರತಿಫಲಿಸುವ ವಸ್ತುವಿನ ಮೇಲ್ಮೈ. ಉದಾಹರಣೆಗೆ ಅನೇಕ ಸರ್ ತಮ್ಗೆ ಹೇಳಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಕಲ್ಲಿನ ಮೇಲೆ ಬಿದ್ದಾಗ ಒಂದು ರೀತಿ, ಮಣ್ಣಿನ ಮೇಲೆ ಬಿದ್ದಾಗ ಸೂರ್ಯನ ಬೆಳಕು ಒಂದು ರೀತಿ, ನೀರಿನ ಮೇಲೆ ಬಿದ್ದಾಗ ಇನ್ನೊಂದು ರೀತಿ, ಅದೇ ಸೂರ್ಯನ ಬೆಳಕು ಕರಣಿನ ಮೇಲೆ ಬಿದ್ದಾಗ ಇನ್ನೊಂದು ರೀತಿ. ಆದರೆ ಸೂರ್ಯನ ಬೆಳಕಿನಲ್ಲಿ ವ್ಯತ್ಯಾಸವಿಲ್ಲ, ಪ್ರತಿಫಲಿಸತಕ್ಕಂಥ ವಸ್ತುವಿನಲ್ಲಿ. ಹಾಗೆ ನಮ್ಮ ಮನಸ್ಸು ಯಾವ ಮಟ್ಟದಲ್ಲಿದೆ, ಕಲ್ಲಿನ ಮಟ್ಟದ, ಮಣ್ಣಿನ ಮಟ್ಟದ, ನೀರಿನ ಮಟ್ಟದ, ಕರಡಿ ಮಟ್ಟದ, ಹಾಗೆ ಭಗವಂತನ ಕೃಪೆ ಎಲ್ಲರ ಮೇಲೂ ಆಗುತ್ತೆ. ಏಕ ಪ್ರಕಾರವಾಗಿ ಒಂದೇ ಥರ ಇರುತ್ತೆ, ಸಮದರ್ಶಿ ಅವರು. ಆದರೆ ನಾವು ಭಾವಿಸೋದು ಹೇಗೆ, ನಮ್ಮ ಭಕ್ತಿ ಏನು, ಅದರಲ್ಲಿ ನಮ್ಮ ಪ್ರಾಪಂಚಿಕತೆ ಎಷ್ಟಿದೆ, ನನ್ನ ಸ್ವಂತ ಆಸೆಗಳೆಷ್ಟಿದೆ, ನನ್ನ ಸ್ವಾರ್ಥ ಎಷ್ಟಿದೆ, ಇನ್ನೂ ನನಗೆ ಅನುಭವಿಸಬೇಕಾದಂಥ ಆಸೆಗಳು ಬೇಕಾದಷ್ಟು ಇರೋದ್ರಿಂದ ನಮ್ಮ ಪ್ರತಿಫಲಿಕೆ ಮೇಲೆ ಅಂದರೆ ಭಗವಂತ ನಮ್ಮಲ್ಲಿ ಜಾಗೃತ ಆಗಲು ವ್ಯತ್ಯಾಸಗಳು ಬರ್ತದೆ. ತಪ್ಪು ಅಂತ ಏನಿಲ್ಲ, ಅದು ಎಲ್ಲವಕ್ಕೂ ಅವಕಾಶ ಇದೆ. ಏನಿಲ್ಲಿ ಒಂದು ವಿಶೇಷತೆ ಅಂದರೆ, ಎಲ್ಲಿ ನಾವು ಆತ್ರ ಆದವೋ ಅಲ್ಲೇ ನಿಂತ್ಕೋಬಾರದು. ನಾನು ಕಾಯಿಲೆಗೋ ಹಣಕ್ಕೋ ಆಸ್ತಿಗೋ ಕೇಳಿದ್ದಲ್ಲ, ಕೇಳಿ ಅಲ್ಲೇ ನಿಂತ್ಕೋಬೇಡಿ. ಒಂದು ಕಥೆ ಇದೆ ಬೃಹದಾರಣ್ಯೋಪನಿಷತ್ತಿನಲ್ಲಿ, ಕಥೆ ಇಬ್ರು ಗಂಡ ಹೆಂಡತಿಗೆ ಮಕ್ಕಳಿರೋದಿಲ್ಲ, ಬೇರೆ ಎಲ್ಲ ಇದೆ ಅವ್ರಿಗೆ. ಸಮಾಜದಲ್ಲಿ ಬದುಕ್ತಾ ಇದ್ದಾಗ ಸಮಾಜದಲ್ಲಿ ನಿಂದನೆಗಳು ಜಾಸ್ತಿ ಆ ತಾಯಿಗೆ. ಮಕ್ಕಳಿಲ್ಲ ಅಂದರೆ ನಿಮಗೆಲ್ಲ ಗೊತ್ತು ಬೇರೆ ಜನ ಏನೇನು ಹೇಳ್ತಾರೆ, ಅದು ಸತ್ಯನೋ ಅಸತ್ಯನೋ ಆಕೆಗೆ ಮನಸ್ಸು ನಡೆಸ್ತಾರೆ. ಅದಕ್ಕೆ ಅವರು ಜಾಸ್ತಿ ಭಗವಂತನು ಪ್ರಾರ್ಥನೆ ಮಾಡ್ತಾರೆ, ಯಾರೋ ಋಷಿಗೂ ಪ್ರಾರ್ಥನೆ ಮಾಡ್ತಾರೆ. ಕೊನೆಗೆ ಅವ್ರು ಆಯ್ತಮ್ಮ ಅಂತ ಒಪ್ಕೋತಾರೆ. ತುಂಬ ಭಕ್ತಿ ಶ್ರದ್ಧೆ ಇದೆ, ಆದರೆ ಮಗು ಬೇಕು ಅಂತ. ಆದ್ದರಿಂದ ಅವ್ರು ಒಪ್ಕೊಂಡ್ರು, ಅವ್ರಿಗೊಂದು ಮಗು ಆಯಿತು. ಏನು ಸಂತೋಷ, ಎಷ್ಟೋ ವರ್ಷದ ಮಕ್ಕಳಿಲ್ಲ, ಬಂಜೆ ಅಂತ ಬಯಸ್ಕೊತಾ ಇದ್ರು, ಜನ ಎಲ್ಲ ಆಡ್ಕೊಳ್ತಾ ಇದ್ರು. ಈಗ ಆ ರೀತಿ ಅವಹೇಳನ ಅವಮರ್ಯಾದೆ ಮಾಡ್ತಕ್ಕಂಥದ್ದು ಹೋಯ್ತು ಆಕೆಗೆ. ಸಂತೋಷದಿಂದ ಬಾಳಿದ್ರು, ಆದರೆ ದುರದೃಷ್ಟವಾಗಿ ಮಗು ಸತ್ತೋಯ್ತು. ಆದರೆ ಒಂದು ಪರಿಹಾರ ಆಯಿತು, ಅವಳು ಬಂಜೆ ಅಲ್ಲ ಈಗ, ಮಗು ಇಲ್ಲ ಅಷ್ಟೇ, ಆಕೆಗೆ ಸಂತಾನ ಪ್ರಾಪ್ತಿ ಆಯಿತು. ಆದರೆ ಮಗು ಹೊರಟಿತ್ತು, ಮತ್ತೆ ಪ್ರಾರ್ಥನೆ ಶುರು ಮಾಡಿದ್ರು. ಅದೇ ಋಷಿಗಳು ಸಿಕ್ಕರು, ಋಷಿಗಳು ಕೇಳ್ತಾರೆ ಹೀಗೆ ಆಗೋಯ್ತಲ್ಲ, ಆದರೆ ನಿಮಗೆ ವಿಶೇಷವಾದ ಒಂದು ಶಕ್ತಿ ಅನುಗ್ರಹ ಮಾಡ್ತೀನಿ, ಆ ಮಗು ಎಲ್ಲಿ ಹೋಗಿರುತ್ತೋ ಆ ಮಗು ಆತ್ಮ ಇದ್ರೆ ಅದ್ರ ಜೊತೆ ನೀವು ಮಾತಾಡಬಹುದು ಅಂತ. ಬಹಳ ಸಂತೋಷ ಆಯ್ತು ಇವರಿಗೆ, ಅವರು ಅನುಗ್ರಹ ಮಾಡಿದ್ರು ಆ ಮಗುಗೆ, ಆ ತಂದೆ ತಾಯಿಗೆ, ನೀನು ಮಾತಾಡು. ಅವರು ಮಾತಾಡ್ತಾರೆ, ಆಗ ಆ ಮಗುವಿನ ಆತ್ಮ ಸಿಗುತ್ತೆ ಅವ್ರಿಗೆ. ಅದು ಕೇಳುತ್ತೆ, ನೀವು ನನ್ನ ತಂದೆ ತಾಯಿನ ಯಾವ ಜನ್ಮದಲ್ಲಿ ಅಂತ ಕೇಳುತ್ತೆ. ಪ್ರತಿಯೊಬ್ಬರು ಜಗತ್ತಿಗೆ ಬಂದ್ಮೇಲೆ ಆ ದೇಹಕ್ಕೆ ತಂದೆ ತಾಯಿಗಳು ಬೇಕೇ ಬೇಕು. ನಾನು ಪ್ರತಿ ಸಲ ಜನ್ಮ ಅರೈವಲ್ ಡಿಪಾರ್ಚರ್ ಅಂತ ಕರಿತೀವಿ, ಬಂದು ಹೋಗುವ ಮಧ್ಯದಲ್ಲಿ ಯಾರಿಗಾರ ತಂದೆ ತಾಯಿಗಳು ಆಗಿರ್ತೀವಿ, ಯಾರಿಗೋ ಮಗು ಆಗಿರ್ತೀವಿ, ಯಾರಿಗೋ ಮಗಳು, ಯಾರಿಗೋ ಗಂಡ, ಯಾರಿಗೋ ಋಣಾನುಬಂಧೇನ ಪತಿ ಪತ್ನಿ ಸುತ, ಋಣಾನುಬಂಧದಿಂದ ಯಾರಿಗೋ ಪತಿನೋ ಪತ್ನಿನೋ ಮಗನೋ ತಾಯಿನೋ ಗಂಡನೋ ಆಗಿರ್ತೀವಿ. ನಾ ಯಾವ ಜನ್ಮದಲ್ಲಿ ನನಗೆ ಎಷ್ಟೋ ಜನ್ಮ ಆಗಿದೆ ನೀವು ಅಂತ ಕೇಳುತ್ತೆ. ಆಗ ಇವ್ರಿಗೆ ಬಹಳ ಅಸಹ್ಯ ಆಗುತ್ತೆ, ಅಯ್ಯೋ ಅಯ್ಯೋ ನಮ್ಮ ಗೊತ್ತಿರ್ಕೊಂಡು ಎಷ್ಟೋ ಜನ್ಮ ಆಗೋಗಿದೆ ಅಂತ ಹೇಳುತ್ತಲ್ಲ ಇದು ಅಂತ. ಅವ್ರಿಗೆ ದೇಹ ತಾನೇ ಜನ್ಮ, ಅದಲ್ಲೇ ಬಿಟ್ಟು ಆ ಮಗು ಯಾವಕ್ಕೆ ಜನ್ಮ ಕೊಟ್ಟಿದ್ರು, ಆ ದೇಹ ಇಲ್ಲೇ ಬಿಟ್ಟು ಹೋಗಿದೆ ಅದು. ಅದರಿಂದ ನಾನು ನಿಮ್ಮ ಮಗು ಅಂದ್ರೆ ನನಗೆ ಜನ್ಮ ಕೊಟ್ಟಿದ್ರ ನೀವು, ನೀವು ಯಾವ ಜನ್ಮ ಕೊಟ್ಟು ಅಲ್ಲೇ ಬಿಟ್ಟು ಬಂದಿದ್ದೀನಲ್ಲ ನಾನು ಅಂತ ಕೇಳುತ್ತದ್ದು. ಹಾಗೆ ಅವ್ರಿಗೆ ವೈರಾಗ್ಯ ಬರ್ತದೆ. ಕೊನೆಗೆ ಅವರು ಆ ಶಕ್ತಿನೂ ಬೇಡ, ಉಪಯೋಗಿಸ್ತಾರೆ, ಭಗವಂತನ ಬೇಕು ಅಂತ ಕೂತ್ಕೊಳ್ತಾರೆ. ನೋಡ್ದ ಮೊದಲು ಆರ್ತರಾಗಿದ್ರ ಬೇಕು ಅಂತ, ಈಗ ಜ್ಞಾನ ಬಂದಿದೆ. ಜ್ಞಾನ ಬಂದ್ರೆ ಮಾಡಿದ್ರು, ಇದು ಅನಿತ್ಯವಾಗಿರ್ತಕ್ಕಂಥದ್ದು, ಎರಡು ದಿವಸ ಇರ್ತಕ್ಕಂಥದ್ದು, ಆದ್ರಿಂದ ಇದು ಬೇಡ
ನಮಗೆ ಸಾಕ್ಷಾತ್ ಭಗವಂತನೇ ಬೇಕು ಅಂತ ಮನಸ್ಸು ಆ ಕಡೆ ಹೋಗಲಿಕ್ಕೆ ಬೆಳವಣಿಗೆ ಆಯಿತು. ಹೀಗೆ ನಮ್ಗೆಲ್ರಿಗೂ ಇವತ್ತಿನ ನಾಳೆ ಬೆಳವಣಿಗೆ ಆಗುತ್ತೆ. ಕೇವಲ ಪ್ರೀತಿಯಿಂದ ಪ್ರೇರಿತನಾಗಿ ಬರುತ್ತಾನೆ. ಈಗ ಆತ್ಮನಸ್ತು ಕಾಮಾಯ ಅಂತ ಇದೆ. ಯಾವ ಒಬ್ಬನ್ನು ನಾವು ಪ್ರೀತಿಸಬೇಕಾದ್ರೆ ತಾಯಿ ಮಗುವನ್ನು ಪ್ರೀತಿಸುತ್ತೆ, ಅಪ್ಪ ತನ್ನ ಮಕ್ಕಳನ್ನ ಪ್ರೀತಿಸ್ತಾನೆ, ಪ್ರಿಯ ಪ್ರಿಯತಮೆಯನ್ನ ಪ್ರಿಯತಮೆ ಪ್ರಿಯನನ್ನ ಪ್ರೀತಿಸ್ತಾರೆ. ಏನಕ್ಕೆ ಪ್ರೀತಿಸ್ತಾರೆ? ಒಳಗಡೆ ಜೀವ ಇದ್ರೆ ತಾನೇ ಪ್ರೀತಿಸೋದು. ಅದೆಷ್ಟೇ ಸುಂದರವಾಗಿದ್ರು ಸತ್ತೋಗಿರೋ ದೇಹ ಯಾರು ಪ್ರೀತಿಸ್ತಾರ? ಎಷ್ಟೇ ಸುಂದರವಾಗಿ ಅದೆಷ್ಟೇ ಚೆನ್ನಾಗಿದ್ರು ಪ್ರೀತಿಸಲ್ಲ. ಯಾಕಂದ್ರೆ ಅಲ್ಲಿ ಒಳಗಡೆ ಏನಿರಬೇಕು ಅದಿದ್ರೆ ಅಷ್ಟೇ, ಅದಿಲ್ಲ ಅಂದ್ರೆ ಯಾರು ಪ್ರೀತಿಸಲ್ಲ. ಅಂದ್ರೆ ನಿಜವಾಗ ನಾವು ಪ್ರೀತಿಸೋದು ಯಾರನ್ನ? ದೇಹವನ್ನ. ದೇಹನೇ ಬಿದ್ದಿರುತ್ತೆ, ಪ್ರಾಣ ಇರಲ್ಲ. ಯಾರು ಬೇಕದ್ ಕೊಟ್ಕೊಂಡು ನೋಡಕ್ಕೆ ಭಯ ಆಗುತ್ತೆ ಜನಗಳಿಗೆ, ಹತ್ರ ಹೋಗೋದೇ ಇಲ್ಲ. ಬದುಕಿದಾಗಲೇ ಜನರು ಇಷ್ಟ ಆಗಲ್ಲ, ಸತ್ಮೇಲೆ ಇಷ್ಟ ಆಗ್ತಾರೇನು? ಇನ್ನ ಜೀವ ಇದೆ, ಯಾವುದೋ ಬೇರೆ ಬೇರೆ ವಿಚಾರಕ್ಕೆ ಬದುಕಿದಾಗಲೇ ಇಷ್ಟ ಆಗಲ್ಲ, ಇನ್ ಸತ್ಮೇಲೆ ಇಷ್ಟ ಆಗ್ತಾರೆ. ಅದರಿಂದ ಒಳಗಡೆ ಜೀವ ಇರೋದಕ್ಕೆ ಹೋಗ್ತೀವಿ. ಅದಕ್ಕೆ ನಾವು ಆತ್ಮಕ್ಕೆ ಆತ್ಮ ವಸ್ತು ಇದ್ರೆ ಅದಕ್ಕೆ ಪುರಸ್ಕಾರ ಆದ್ಯತೆಯಲ್ಲಿ ಇದೆ. ಇಲ್ಲ ಅಂದ್ರೆ ಅವ್ರು ಯಾರ್ಯಾಕೆ ಆ ಮನೆ ಯಜಮಾನ ಆದ್ರೇನು, ಯಜಮಾನಿ ಆದ್ರೇನು, ಆತ್ಮ ದೇಹವನ್ನು ಬಿಟ್ಟು ಹೋಯ್ತು ಅಂದ ತಕ್ಷಣ ಆ ದೇಹಕ್ಕೆ ಏನ್ ಮಾಡಬೇಕು ಸಂಪ್ರದಾಯ ಪ್ರಕಾರ ಅದನ್ನ ಮಾಡ್ತಾರೆ. ಆದ್ರೆ ಯಾರು ಜ್ಞಾನಿ ಆಗಿರ್ತಾನೋ ಅವ್ರ ಕತೆ ಬೇರೆ. ಯಾಕೆ ಅಂದ್ರೆ ಅವರು ಏನನ್ನು ಕೇಳುವುದಿಲ್ಲ. ಯಾಕೆ ಕೇಳುವುದಿಲ್ಲ ಅಂದ್ರೆ ತನ್ನನ್ನ ಭಗವಂತನಲ್ಲಿ, ಭಗವಂತನ ತನ್ನಲ್ಲಿ ನೋಡ್ತಾ ಇರ್ತಾನ. ಕೇಳೋದೇನಿದೆ ಇನ್ನು? ನೀನೇ ಜಗತ್ ಪಡೆಯ ಅಂದ್ರೆ ಯಾರು ಕೇಳ್ತೀಯ? ನೀನೇ ಇಡೀ ಜಗತ್ಗೆ ಒಡೆಯ ಅಂತ ನಿನಗೆ ಗೊತ್ತಾದ್ರೆ ಕೇಳದೆ ಯಾರನ್ನ? ಎಲ್ಲಿ ತನಕ ನೀನು ಸೇವಕನಾಗಿ ಇರ್ತೀಯೋ ಅಲ್ಲಿ ತನಕ ಯಜಮಾನ ಅಂತಾನೆ ಕೇಳಬೇಕು ಅನ್ಸುತ್ತೆ. ನೀನೇ ಯಜಮಾನ ಅಂತ ಗೊತ್ತಾದ ಮೇಲೆ ಕೇಳದೆ ಯಾರನ್ನ? ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಆದ್ರೆ ಭಕ್ತನ ಪ್ರೀತಿ ಯಾವಾಗಲೂ ಭಗವಂತನ ಕಡೆ ನಿಷ್ಠೆ ಉಳಿದಾಗಿರ್ತದೆ. ಅವನು ಸುಖವನ್ನು ಕೊಟ್ಟಾಗ ಮಾತ್ರ ಅಲ್ಲ. ಕೆಲವರು ಭಕ್ತಿರ್ತೀವಿ, ನಾವು ಹೇಳಿದ ಈಡೇರಲಿಲ್ಲ ಅಂದ್ರೆ ದೇವರು ಬಿಟ್ಬಿಡ್ತೀವಿ, ಫೋಟೋ ಎಸ್ಬಿಡ್ತೀವಿ, ಪೂಜೆ ಮಾಡೋ ತೆಗೆದಾಕ್ಬಿಡ್ತೀವಿ, ಲಿಂಗ ಮಾರ್ಬಿಡ್ತೀವಿ. ಯಾವಾಗ? ಬುದ್ಧಿವಂತಿಕೆ ಕಡಿಮೆ ಸ್ಥಳದಲ್ಲಿ ಇದ್ದಾರೆ. ತಿಳಿದ್ರೆ ಆಕಾಶವ ಮಳೆ ಬರಲಿ ಬರ್ದಿರಲಿ ಜಮೀನು ಬಿಟ್ಬಿಡ್ತೀವೇನೋ? ಮಾಡ್ತೀವಿ ನಾವು ವ್ಯವಸಾಯನ ರೈತ. ಹಾಗೆ ನಮ್ಮ ಭಗವಂತ ಅನುಗ್ರಹ ಮಾಡಲಿ ಮಾಡಿದವ್ರಿ ಭಗವಂತನ ಬಿಡದೆ ಮಾಡ್ತಕ್ಕಂಥದ್ದು ಒಂದಿದೆ. ಅದಕ್ಕೆ ನಿಷ್ಠೆ ಅಂತ ಕರಿತೀವಿ ನಾವು. ಆಗ ಭಕ್ತನ ಪ್ರೀತಿ ಯಾವಾಗಲೂ ಭಗವಂತನ ಕಡೆಗೆ ನಿಷ್ಠೆ ಉಳ್ಳದ್ದು. ಅವನು ಸುಖವನ್ನು ಕೊಟ್ಟಾಗ ಮಾತ್ರ ಅಲ್ಲ, ಕಷ್ಟ ಬಂದಾಗೂ ಅವನು ಬೇಕು, ಸುಖ ಬಂದಾಗೂ ಅವನು ಬೇಕು. ಸೋಲು ಬರಲಿ ಸಾವು ಬರಲಿ ಕಷ್ಟ ಕಾರ್ಪಣ್ಯಗಳ ಸಮೂಹವೇ ಬರಲಿ, ದೇವರನ್ನು ಪ್ರೀತಿಸುವುದನ್ನು ಮಾತ್ರ ಬಿಡುವುದಿಲ್ಲ. ಯಾರೋ ನಿಜವಾದ ಭಕ್ತ ತನ್ನ ದೇವರನ್ನು ಪ್ರೀತಿಸುವುದನ್ನು ಬಿಡುವುದಿಲ್ಲ, ಮಾಡ್ತಾ ಇರ್ತಾನೆ. ದೇಶಾಂ ಜ್ಞಾನ ನಿತ್ಯಯುಕ್ತ ಏಕ ಭಕ್ತಿ ವಿಶಿಷ್ಯತೆ. ಅವನೇನಪ್ಪ ಅಂದ್ರೆ ಭಗವಂತ ಎಲ್ಲವಕ್ಕೂ ಕಾರಣ ಅಂತ ಗೊತ್ತಾಗಿದೆ ಅವನಿಗೆ. ತನ್ನ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ, ಪ್ರತಿಯೊಂದು ದಿವಸನೂ, ಪ್ರತಿ ಕ್ಷಣನೂ ಎಲ್ಲದಕ್ಕೂ ಹೊಣೆಗಾರ ಭಗವಂತನಿಂದ ಯಾರು ತಿಳ್ಕೊಂಡಿದಾರೋ ಅವರು ಭಗವಂತನ ಹೇಗೆ ಮರೀತಾರೆ? ಸಾಧ್ಯ ಉಂಟೆ ಮರೀಲಿಕ್ಕೆ? ಇಲ್ಲ. ಯಾಕೆಂದ್ರೆ ನದಿ ತರ ಹಗಲು ರಾತ್ರಿ ಸಮುದ್ರ ಕಡೆಗೆ ಹರಿತಾನೇ ಇರುತ್ತದೆ. ಹಾಗೆ ಅವನ ಸ್ವಭಾವ ಹೋಗಿರುತ್ತೆ. ಅದನ್ನ ಕಳೆದ ವಾರ ನಮಗೆ ಹೇಳಾಗಿತ್ತು. ಈಗ 18ನೇ ಶ್ಲೋಕ ಉದಾರ ಸರ್ವ ಏವೈತೆ ಜ್ಞಾನಿ ತಾತ್ವೈವ ಮೇವತಂ ಆಸ್ಥಿತ ಸಹಿಯುಕ್ತಾತ್ಮ ಮಾಮೇ ಮಾ ಉತ್ತಮಂ ಗತಿಂ. ಅದ್ಭುತ. ಭಕ್ತರೆಲ್ಲರೂ ಉತ್ತಮರೇ ನಿಜ ನೋಡಿ, ಭಕ್ತರೆಲ್ಲರೂ ಉತ್ತಮರೇ. ಅವನು ಯಾವ ಭಕ್ತ ಬೇಕಾದ್ರೆ ನೀವು ಭಕ್ತ ತಾನೆ. ಅವನು ತಾಯಿಗೆ ನಾಲ್ಕು ಜನ ಮಕ್ಕಳು ಇಡ್ತಾರೆ ಊಟಕ್ಕೆ ಬಡಿಸುವಾಗ, ಒಬ್ಬ ತುಂಬ ಒಳ್ಳೇದಿರ್ಬೋದು, ಇನ್ನೊಂದು ಸೋಮಾರಿ ಇರ್ಬೋದು, ಏನಿರ್ಬೋದು, ದ್ರೋಹ ಮಾಡ್ತಾರೆ ಊಟಕ್ಕೆ ಬಡಿಸುವಾಗ ತಾಯಿ.
ಎಲ್ಲರಿಗೂ ಬಡಿಸ್ತಾರೆ. ತಾಯಿನೇ ಬೈತಿದ್ರು ಕೂಡಿಗೆ ಬಡಿಸ್ತಾಳೆ, ತನ್ನ ಮಗುತ್ತಾನೆ ಅನೇನಾದ್ರೆ ತನ್ನ ಮಗು ಅದಕ್ಕೆ. ಹಾಗೆ ಭಗವಂತನೇ ಸೃಷ್ಟಿ ಮಾಡಿರೋದನ್ನ ಅವನಿಗೆ ಎಲ್ಲ ಮಕ್ಕಳು ಒಂದೇ, ಮೇಷ್ಟ್ರಿಗೆ ಎಲ್ಲ ಸ್ಟೂಡೆಂಟ್ಸ್ ಒಂದೇ, ಆದ್ರೆ ಮೆರಿಟ್ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಯಾಕೆಂದ್ರೆ ಪ್ರಶ್ನೆಗಳಿಗೆ ಯಾರ್ಯಾರು ಸರಿಯಾಗಿ ಉತ್ತರ ಬರೆದಿದ್ದಾರೋ ಅವ್ರಿಗೆ ಅದಕ್ಕೆ ತಕ್ಕಂತೆ ಕೊಟ್ಟಿರ್ತಾರೆ. ಯಾರು ಉತ್ತರ ಸರಿ ಇದ್ದು ಬರವಣಿಗೆ ಸರಿ ಇಲ್ಲೋ ಅದು ಸ್ವಲ್ಪ ಕಡಿಮೆ ಇರುತ್ತೆ. ಇನ್ನು ಬರವಣಿಗೆ ಬಹಳ ಗೊತ್ತಾಗಿದ್ದು ಉತ್ತರ ಸರಿ ಇಲ್ಲೋ ಅಲ್ಲೂ ಕಡಿಮೆ ಇರುತ್ತೆ. ಯಾರು ಬರದೇ ಇಲ್ವೋ ಅವ್ರಿಗೆ ಅಂಕಿಗಳು ಸಂಖ್ಯೆಗಳೇ ಇರೋದಿಲ್ಲ, ಅಂಕಗಳನ್ನ ಕೊಟ್ಟಿರೋದಿಲ್ಲ. ಹಾಗಾಗ್ಬಿಟ್ಟು ಒಬ್ಬ ಮೇಲೆ ಕೀಳುವಂತಿಲ್ಲ, ನಮ್ಮ ಯೋಗ್ಯತಾ ಸಾರ್ವಾಗಿ ಅವ್ರು ಕೊಟ್ಟಿರ್ತಾರೆ. ನಾನು ಬರೆದಿರೋದಷ್ಟು ಅದಕ್ಕೆ ಕೊಟ್ಟಿದ್ದಾರೆ, ಅದೇ ಮೇಷ್ಟ್ರದೇನು ತಪ್ಪಿಲ್ಲ. ನನ್ನ ಕೀಳಾಗಿ ನೋಡ್ತಾರೆ ಅವರು, ನಾನೇ ಎಷ್ಟು ಬಂದಿದ್ದೀನೋ ಅಷ್ಟು ಕೊಟ್ಟಿದ್ದಾರೆ. ಎರಡು ರೂಪಾಯಿ ಬಂದ್ಬಿಟ್ಟು ಹತ್ತು ರೂಪಾಯಿ 20 ಜೊತೆ ಅಥವಾ ಉತ್ತರ ಸರಿ ಬರೋದ್ರ ಜೊತೆ ಅವ್ರು ಹೇಳಕ್ಕಾಗತ್ತೇನು? ಇಲ್ಲಿ ತಾರತಮ್ಯ ಇಲ್ಲ, ನಮ್ಮ ನಮ್ಮ ಯೋಗ್ಯತಾ ಅನುಸಾರ. ಸಮುದ್ರಕ್ಕೆ ಹೋದಾಗ ಒಬ್ಬನದ ಒಂದು ಕೊಳ ಇದೆ 5 ಲೀಟ್ರು, ಇನ್ನೊಬ್ಬರದ್ದು ಗ್ಲಾಸ್ ಇದೆ. ನಮ್ಮ ಯೋಗ್ಯತಾ ಸರ ನೀರು ತುಂಬ್ಕೊಬಿಡ್ತೇವೆ. ಹಾಗೆ ಪ್ರಪಂಚದಲ್ಲಿ ತಾರತಮ್ಯ ಇಲ್ಲ, ಎಲ್ಲವೂ ನಮಗೆ ಬೇಕಾದಂತೆ ಸಿಕ್ಕಿದೆ. ನಮ್ಮ ಮನಸ್ಸಿನ ರೀತಿಯಲ್ಲೇ ನಮ್ಗೆ ಸಿಕ್ಕಿದೆ. ನಾನು ಮನೆ, ನನ್ನ ಜನ, ನನ್ನ ಸಂಪರ್ಕ, ನನ್ನ ಗಂಡ, ನನ್ನ ಹೆಂಡತಿ, ಮಕ್ಕಳು, ಸಂಸಾರ, ತೊಂದರೆಗಳು, ಸಂತೋಷ, ಎಲ್ಲ ನಮ್ಮ ನಮ್ಮ ಯೋಗ್ಯತಾನುಸಾರನೇ ಸಿಕ್ಕಿರೋದು. ಜೊತೆಲ್ಲೇ ಹುಟ್ಟಿರ್ತಾರೆ ಹೆಣ್ಮಕ್ಳು, ಒಬ್ಳು ಒಬ್ರು ಮನೆ, ಇನ್ನೊಬ್ರು ಇನ್ನೊಬ್ರು ಮನೆ, ಒಬ್ಬೊಬ್ಬ ಒಳ್ಳೆ ಕೆಲಸ, ಒಬ್ಬೊಬ್ಬ ವ್ಯವಸಾಯ ಮಾಡ್ತಿರ್ತಾನೆ. ಹಾಗಾದ್ರೆ ದೇವರ ಮೋಸ ಮಾಡ್ತಾ ಇಲ್ಲ, ನಮ್ಮ ನಮ್ಮ ಯೋಗ್ಯತಾನುಸಾರ ನಮಗೆ ಸಿಕ್ಕಿದೆ. ಈ ಒಂದು ತೃಪ್ತಿ ಯಾರಿಗಿರುತ್ತೆ? ತಿಳಿದವನಿಗೆ ಇರುತ್ತೆ. ಅವನು ತನ್ನ ಸ್ಥಿತಿಯನ್ನು ಇನ್ನೊಬ್ಬರ ಜೊತೆ ಹೋಲಿಸಿ ಕೀಳಾಗಿ ತಿಳ್ಕೊಳ್ಳೋದು ಬೇಕಾಗಿಲ್ಲ, ಎಲ್ಲರೂ ಯೋಗ್ಯರೇ. ಅದರಿಂದ ಭಕ್ತರೆಲ್ಲರೂ ಉತ್ತಮರೇ ನಿಜ, ಆದರೆ ಜ್ಞಾನೇ ನನ್ನ ಆತ್ಮ. ಭಕ್ತರೆಲ್ಲರೂ ಉತ್ತಮರೇ ನಿಜ, ಆದರೆ ಜ್ಞಾನೇ ನನ್ನ ಆತ್ಮ. ತಾಯಿಗೆ ಹುಷಾರಿಲ್ಲ, ಹಾಸ್ಪಿಟ್ಲ್ ಸೇರಿಸಿದರೆ ಮಗನ ಹೇಳ್ಕೊಳಿಸಿದ್ರು, ಒಬ್ಬ ಮಗ ಅಮೆರಿಕದಿಂದ ಪತ್ರ ಬರೆದ, ಎಷ್ಟು ಖರ್ಚಾಗುತ್ತೋ ಕೊಡ್ತೀನಿ ಔಷಧಿ ಕೊಡಿ ಅಂತ. ಇನ್ನೊಬ್ಬ ಬಂದ ನೋಡಿದ, ಹಣ್ಣು ಹಪ್ಪಳ ಕೊಟ್ಟು ನಾನು ಕೊಡ್ತೀನಿ ದುಡ್ಡು ಅಂತ ದೂರದಲ್ಲಿ ನೋಡ್ಕೊಂಡು ಹೋದ್ರು. ಮೂರನೇ ಮಗ ಬಂದ, ಅಮ್ಮನ ಹತ್ರ ಹೋದ, ಅವನು ಸ್ವಲ್ಪ ಕಡಿಮೆ ಕೆಲಸದಲ್ಲಿ ಅಮ್ಮನ ಮುಟ್ಟಿ ಮಾತಾಡಿಸಿ, ತಲೆ ಸವರಿ, ಮುಖ ಸವರಿ, ಕಾಲು ಒತ್ತಿ, ಅಮ್ಮ ಏನು ಬೇಕು ನಿಮಗೆ, ನಾನು 2 ದಿವಸ ಹಾಕೊಂಡು ಯುದ್ಧದಲ್ಲಿ ಇರ್ತೀನಿ, ಹಾಕೊಂಡು ಸಂತೋಷ ಆಗ್ಬೋದು, ದುಡ್ಡು ಕೊಡ್ತೀನಿ ಹೇಳ್ಬೇಕು ಅಂದ್ಬಿಟ್ಟು ದೂರದಲ್ಲೇ ನಿಂತು ಮಾತಾಡ್ಬೋದವ್ರು ಬೇಡ. ಅವರಿಗೆ ಹುಡುಕ್ಲಿಲ್ಲ, ಇವನು ಹತ್ತಿರದಲ್ಲಿ ಹೋದ. ಅವನು ಜ್ಞಾನಿ ಹಾಗೆ, ಭಕ್ತ ಹಾಗೆ, ತಾಯಿ ಜೊತೆಲೇ ಇರ್ತಾನ. ಅವನು ತಾಯಿಗೆ ಏನ್ಬೇಕು ಮಾಡ್ತಾನೆ, ನಾನು ರಜೆ ಹಾಕ್ಬಿಟ್ಟು ಅಮ್ಮ ನೀನು ಹುಷಾರು ತಕ್ಕ ಇಲ್ಲೇ ಇರ್ತೀನಿ ಅಮ್ಮ ಅಂತ ಹೇಳ್ತಾನ. ಹಾಗಾದ್ರೆ ಹೇಳಿಲ್ವಲ್ಲ ಅವರು ಅಕ್ಕೆ ಮಕ್ಕಳಲ್ವ? ಹೌದು, ಆದ್ರೆ ಇವನು ನನ್ನ ಆತ್ಮ. ವ್ಯತ್ಯಾಸ ಗೊತ್ತಾಗುತ್ತಲ್ಲ ನಿಮಗೆ. ಇದೆಲ್ಲಂದ್ರೆ ನಾವು ಎಷ್ಟು ಪ್ರಕಟ ಆಗ್ತೀವಿ ದೈವತ್ವದಲ್ಲಿ ಅಂತ. ಪ್ರಕಟ ಆದಷ್ಟು ಯೋಗ್ಯತೆ ಇದೆ. ಹಾಗೆ ಶ್ರೀಕೃಷ್ಣ 4 ಬಗೆಯ ಉತ್ತಮರು ಅಂತ ಹೇಳ್ತಾನಲ್ಲ, ಅಲ್ಲಿ ಜ್ಞಾನಿ ನನಗೆ ಆತ್ಮ. ಏಕೆಂದ್ರೆ ನನ್ನನ್ನು ಪಡೆಯುವುದಕ್ಕಿಂತ ಶ್ರೇಷ್ಠ ಮತ್ತೊಂದಿಲ್ಲ ಅವನಿಗೆ. ಅವನಿಗೆ ಭಗವಂತನ ಬೇಕು, ಇನ್ನೇನು ಭಗವಂತನ ಐಶ್ವರ್ಯ ಎಲ್ಲ ಬೇಡ ಅವನಿಗೆ. ಸೃಷ್ಟಿ ಬೇಕಾಗಿಲ್ಲ ಅವನಿಗೆ, ಸೃಷ್ಟಿಕರ್ತ ಬೇಕಾಗಿದೆ, ಅದಕ್ಕೆ ಶ್ರೇಷ್ಠ. ಆದ್ರೆ ಭಗವಂತನಿಗೆ ಎಲ್ರಿಗೂ ಮರ್ಯಾದೆ ಕೊಟ್ಟಿದ್ದಾರೆ. ಬಸ್ ಮೊದಲು ಅವನಿಗೆ ಬರ್ಬೋದು, ಕಾಯಿಲೆ ಹುಷಾರು ಮಾಡು ಅಥವಾ ದುಡ್ಡು ಕೊಡು ಆಸ್ತಿ ಕೊಡು ಅಂತ. ಸ್ವಲ್ಪ ದಿವಸ ಆದ್ಮೇಲೆ ಅವನಿಗೆ ಪರಿಹಾರ ಮಾಡು ಅಂತ ಕೇಳ್ತಾರೆ. ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ಇದೆಲ್ಲ ಇಲ್ವಾ ಅಂತ ಮಾಡ್ತಾರೆ. ಕೊನೆಗೆ ಅವನೇ ಅಂತ ತಿಳ್ಕೊಳ್ತಾರೆ. ಒಂದೊಂದು ಹಂತ ಅಷ್ಟೇ. ಆದ್ರಿಂದ ಅದರಲ್ಲಿ ಮೊದಲನೇ ಹಂತ, 2ನೇ ಹಂತದಿಂದ 3ನೇ ಹಂತ, 4ನೇ ಹಂತಕ್ಕೆ ಬಂದವ್ರಿಗೆ ನಾನು ಯಾರಂತ ಅವ್ನು ಆಮೇಲೆ ಗೊತ್ತಾಗಿರುತ್ತೆ, ಏನ್ ಬೇಕು ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಆ ದಂಪತಿಗೆ ಕೇಳಿದ್ರಲ್ಲ ಮಗು ಬೇಕು ಅಂತ, ಮಗು ಜೊತೆ ಮಾತಾಡಿದ್ರೆ ಗೊತ್ತಾಯ್ತು ನೀವು ಯಾವ ಜನ್ಮದಲ್ಲಿ ನನಗೆ ತಂದೆ ತಾಯಿ ಆದ್ರಿ ಅಂತ ಮಗು ಕೇಳುತ್ತೆ. ನಾನು ನಿಮಗೆ ತಂದೆ ತಾಯಿ, ನೀವು ನನ್ನ ಮಗ, ನಾನು ನಿಮ್ಮ ಮಗ ಅಂದ್ರೆ ಆ ದೇಹ ಅಲ್ಲೇ ಬಿಟ್ಟು ಬಂದೆ, ನೀವು ಜನ್ಮ ಕೊಟ್ಟಿದ್ದನ್ನ ನನ್ಗೆ ಈ ತರ ಎಷ್ಟೋ ಜನ, ಎಷ್ಟೋ ತಾಯಿ ಗರ್ಭ ಆಗಿದೆ, ನಿಮಗೂ ಆಗ ಆಗಿದೆ, ಅದರಿಂದ ಯಾಕೆ ಯಾಕೆ ಸಂಬಂಧ ಅಲ್ಲಿರೋದಕ್ಕಷ್ಟೇ. ನಾ ಬಸ್ರದ್ದಲ್ವೇನು ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಇದು ನಮ್ಮ ಬಸ್ಸು, ನಮ್ಮ ಡ್ರೈವರು, ನಮ್ಮ ಕಂಡಕ್ಟರು, ನಮ್ಮ ಸೀಟು, ಎಷ್ಟೋ ತನಕ ನಿಮ್ಮ ಜಾಗ ತಲುಪೋ ತನಕ, ಆಮೇಲಿಂದ ನೀವೇ ಬಿಟ್ಟು ಹೋಗ್ತೀರಾ?
ಯಾಕೆಂದ್ರೆ ಆ ಬಸ್ಸಲ್ಲಿ ಕೂತ್ಕೊಳ್ಳೋದಕ್ಕೆ ಅವನು ಬಿಡಲ್ಲ, ನಿಮಗೂ ಇಷ್ಟ ಇಲ್ಲ. ನಿಮ್ಮ ಊರು ತಲುಪದ ಮೇಲೆ ಅದೆಷ್ಟೇ ಚೆನ್ನಾಗಿರೋ ಬಸ್ಸಲ್ಲಿ ಕೂತ್ಕೋತೀವಿ ಅನ್ನೋದು, ಯಾಕೆಂದ್ರೆ ನಿಮ್ಗೆ ಮುಂದಿನ ಕೆಲಸ ಮಾಡ್ಬೇಕಾಗಿದೆ. ಅದಕ್ಕೆ ಆ ಬಸ್ಸಲ್ಲಿ ಬಿಟ್ಟಿಡ್ಲಿಕ್ಕೆ ಇನ್ನೂ ಬಸ್ ನಿಲ್ಸಿರಲ್ಲ, ಅವಾಗಲೇ ಬ್ಯಾಗ್ ತಗೊಂಡು ರೆಡಿ ಇರ್ತೀರ. ಅವ್ರು ಹೇಳ್ತಾ ಇದ್ರೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಬೇಡ ಬಸ್ ಹೋಗ್ತಾ ಇದೆ ಕೂತ್ಕೊಳ್ಳಿ ಅಂದ್ರೆ ನಿಂತ್ಕೊಂಡಿರ್ತಾರೆ, ತಗೊಂಡು ಬೇಗ ಇಳಿಯೋಣ ಅಂತ. ಎಷ್ಟು ಚೆನ್ನಾಗಿರೋ ಬಸ್ ಅಲ್ಲ, ಏನಂತೆ ಟೈಮ್ ಆದ್ರೆ ಇಳಿಯಬೇಕು. ಹಾಗೆ ಈ ದೇಹನೂ ಅಷ್ಟೇ, ಈ ಮನೆಯೂ ಅಷ್ಟೇ, ಈ ಪ್ರಪಂಚನೂ ಅಷ್ಟೇ. ಬಸ್ ಇದ್ದಾಗ ಪ್ರಯಾಣದ ಸಮಯದಲ್ಲಿ ಅದಕ್ಕೆ ಮರ್ಯಾದೆ, ಹಾಗೆ ನಮ್ಗೆ ದೇಹ ಬರೋದು ಹೋಗೋದು, ಹಾಗೆ ಸಗುಣ ಸಾಕಾರ ಭಗವಂತ ಅಂತ ಇದ್ದಾನೆ. ಅವರು ನಿರ್ಗುಣ ನಿರಾಕಾರ ಅಲ್ಲ, ಸಗುಣ ಸಾಕಾರ ಅಂದ ತಕ್ಷಣ ಅವನು ಕೃಷ್ಣನೋ ಅವನು ರಾಮನೋ ರಾಮಕೃಷ್ಣನೋ ಶಿವನೋ ವಿಷ್ಣುನೋ, ಯಾಕೆಂದ್ರೆ ಅವನಿಗೆಲ್ಲ ಅಡ್ರೆಸ್ ಇದೆ, ಲೊಕೇಶನ್ ಅಂತ ಕರಿತೀವಿ. ಅವನ ರೂಪ ಇದೆ, ಹೆಸರಿದೆ. ಯಾವಾಗ ಒಬ್ಬ ದೇವರಿಗೆ ಒಂದು ರೂಪ ಕೊಟ್ಟುವ, ಒಂದು ಹೆಸರು ಕೊಟ್ಟುವ, ಅವನೊಂದು ಅಡ್ರೆಸ್ ಕೊಟ್ಬಿಟ್ಟುವ, ಲಿಮಿಟೆಡ್ ಅಂತ. ಯಾಕಂದ್ರೆ ನಿಮ್ಮ ಪರಿಧಿಯಲ್ಲಿ ಬದುಕಬೇಕು ಅವರು. ಆ ಭಗವಂತ ಬರೋದು ಹೋಗೋದು ಅಂತ ಇರುತ್ತೆ ಅವನಿಗೆ. ಅಷ್ಟಮಿ ದಿವಸ ಕೃಷ್ಣ ಬಂದ, ಕೃಷ್ಣ ಸ್ವರ್ಗಾರೋಹಣ ಮಾಡ್ದ, ರಾಮನ ದಿವಸ ರಾಮ ಬಂದ, ರಾಮನು ಸ್ವರ್ಗಾರೋಹಣ ಮಾಡ್ದ. ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಡೆತ್, ಅದ್ರ ಒಳಗಡೆ ವ್ಯವಹಾರ ಇರ್ತಕ್ಕಂಥದ್ದೆಲ್ಲ ಅವತಾರ ಪುರುಷರು, ಅದೆಲ್ಲ ಪರ್ಮನೆಂಟ್ ಅಲ್ಲ. ಅವರೆಲ್ಲ ದೇವತೆಗಳಾಗ್ತಾರೆ. ಒಳಗಡೆ ಆತ್ಮಕ್ಕೆ ಅರೈವಲ್ ಡಿಪಾರ್ಚರ್ ಅಂತ ಇಲ್ಲ, ದೇಹದ ದೃಷ್ಟಿಯಿಂದ ಇದೆ ಅಷ್ಟೇ. ಅದರಿಂದ ಭಕ್ತರು ಏಕೆಂದ್ರೆ ಕೆಲಸಕ್ಕೆ ಬಾರದ ಮನುಷ್ಯನ ಹತ್ತಿರ ಹೋಗಿ ಬೇಡುವುದಕ್ಕಿಂತ ದೇವರ ಬಡವ ಹತ್ರ ಬರ್ತಾ ಇದ್ದಾರೆ. ನಾಲ್ಕು ಜನ ನಾಲ್ಕು ಥರ ಹಂತ ಇದೆಯಲ್ಲ, ಭಗವಂತನ ಹತ್ರ ಬಂದು ಪ್ರಾರ್ಥನೆ ಮಾಡಿದ್ರಲ್ಲ ಅವರು, ಅದಕ್ಕೆ ಅವರು ಶ್ರೇಷ್ಠ. ಪ್ರೇಮವನ್ನು ರುಚಿ ನೋಡ್ತಾನೆ ಅವನು. ಪ್ರಾರಂಭದಲ್ಲಿ ಏನ್ಕೋ ಬಂದಿರ್ಬೋದು, ಯಾವ್ದೋ ಕೆಲಸಕ್ಕೆಲ್ಲ ಹೋಗಿ ನೀವು ಅಲ್ಲೇ ಮುಂದೆ ಒಬ್ಬ ಗುರುತಿಸ್ಕೊಳ್ತಕ್ಕಂಥ ವ್ಯಕ್ತಿತ್ವವನ್ನು ಪಡ್ಕೋಬಹುದು ನೀವು. ಯಾವಾಗ ಆ ವಸ್ತುವಿನ ಜಾಗದ ಬಗ್ಗೆ ಆ ವಿಷಯದ ಬಗ್ಗೆ ತಿಳುವಳಿಕೆ ನಿಮಗೆ ಸಾಕಷ್ಟು ಬಂದಾಗ ತಮ್ಮನ್ನು ತಾವು ಗುರುತಿಸ್ಕೊಳ್ತಕ್ಕಂಥದ್ದು ಅದಾಗುತ್ತೆ. ಹೊಸದಾಗಿ ಮದುವೆ ಆದ ಹೆಣ್ಣುಮಕ್ಕಳಿಗೆ ಅಮ್ಮನಲ್ಲಿ ಹೇಗಿರುತ್ತೆ, ಸ್ವಲ್ಪ ದಿವಸ ಆದಮೇಲೆ ಅಮ್ಮನಿಗೆ ಯಜಮಾನಿ ಆಗ್ತಾರೆ. ಆ ಮನೆಯೆಲ್ಲ ನೋಡ್ಕೊಳ್ತಾರೆ, ಏನು ಏನು ಬೇಡೋ ಜವಾಬ್ದಾರಿ ತಗೊಳ್ತಾರೆ, ಒಟ್ಟಳೆ ಅವಳು ಮುಂದುವರಿಸ್ತಾಳೆ. ಆಗ ಮೊದಲು ಆ ಮನೆಗೆ ಗೆಸ್ಟ್ ಆಗಿ ಬಂದು ಮೊದಲು, ಈಗ ಆ ಮನೆಯ ಅಧಿಕಾರಿಣಿ ಆಗ್ತಾಳೆ. ಯಾಕೆಂದ್ರೆ ತನ್ನ ಪರಿಶ್ರಮದಿಂದ, ತನ್ನ ಸೇವೆಯಿಂದ, ತನ್ನ ತಿಳುವಳಿಕೆಯಿಂದ, ತನ್ನ ಸೇವಾ ಕಾರ್ಯದ ಪರಮವಾಗಿರ್ತಕ್ಕಂಥ ತನ್ನಿಂದ ತಾನು ಸಮರ್ಪಣೆ ಮಾಡಿಕೊಂಡಿರಲಿಲ್ಲ. ಹೇಗೆ ತಾನು ಆ ಮನೆಗೆ ಗೃಹಿಣಿಯಾದೋ ಹಾಗೆ ಭಗವಂತನ ಅನುಸಂಧಾನ ಮಾಡ್ತಾ 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 ಭಗವಂತನಲ್ಲೇ ಒಂದಾಗೋಗ್ಬಿಡೋದು. ಆ ರೀತಿ ಆಗ್ಬೇಕು ಅಂದ್ರೆ ಹೇಗಪ್ಪ? ಇಲ್ಲಿ ಯಾವುದೇ ಮಿಶ್ರ ಇಲ್ಲ. ಪ್ರೇಮವನ್ನು ರುಚಿ ನೋಡಲಿಕ್ಕೆ ಬಂದ ಅವನು ಜ್ಞಾನಿ. ಇನ್ನು ಉಳಿದವರೆಲ್ಲ ಲೌಕಿಕ ವಾಸನೆ ನಮ್ಮಲ್ಲಿದೆ. ಚಿನ್ನ ಅಪರಿಚಿ ಅಂತ ಕರಿತೀವಿ. ಚಿನ್ನ ಆಗ್ಬೇಕು ಅಂದ್ರೆ, ಒಂದು ಚಿನ್ನದ ಬಿಸ್ಕೆಟ್ ಮಾಡಬೇಕು ಅಂದ್ರೆ ಎಷ್ಟು ಟನ್ ಲೋಡ್ ಚಿನ್ನದ ಅದಿರನ್ನ ಶೋಧನೆಗೊಳಿಸಬೇಕಾಗುತ್ತೆ? ಒಂದು ಬಿಸ್ಕೆಟ್ ಮಾಡಬೇಕು ಅಂದ್ರೆ ಎಷ್ಟೋ ಮಣ್ಣಿನ ಅದಿರು ಚಿನ್ನದ ಅದಿರನ್ನ ಶೋಧನೆ ಮಾಡಬೇಕು, ತೊಳಿಬೇಕು, ಕೆಮಿಕಲ್ ಆಗಬೇಕು, ಪ್ರೊಸೆಸ್ ಮಾಡಿ ಕೊನೆಗೆ ಅದರ ಮೇಲೆ ಸೀಲ್ ಹಾಕೊಂಡು ಬರ್ತದೆ ಅಪರಂಜಿ ಅಂತ. ಅಂದ್ರೆ ಬೇಡದ ಅಂಶಗಳನ್ನೆಲ್ಲ ತೆಗಿಬೇಕು. ಹಾಗೆ ನಾನು ಪರಮ ಪವಿತ್ರನಾಗಬೇಕು, ಜ್ಞಾನಿ ಆಗಬೇಕು, ಶುದ್ಧ ಭಕ್ತಿನಲ್ಲ ಬರಬೇಕು ಅನ್ನೋದಾದ್ರೆ ನನ್ನಲ್ಲಿ ಇರ್ತಕ್ಕಂಥ ಅನೇಕ ಗುಣಗಳನ್ನೆಲ್ಲ ಬಿಡಬೇಕಾಗತ್ತೆ. ನಾನು ಶುದ್ಧನಾಗಬೇಕಾಗತ್ತೆ. ಹಾಗೆ ಶುದ್ಧಿ ಆಗ್ಬೇಕು. ಶುದ್ಧಿ ಆಗಿ 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 ಬೇಕು. ಅದಕ್ಕೆ ನಮ್ಗೆ ಸಾಧನಾ ಪಥ ಅಂತ ಇದೆ. ಸಾಧನಾ ಪಥ ಇನ್ನೇನಿಲ್ಲ, ಶೋಧನೆ ಮಾಡತಕ್ಕಂಥದ್ದು ನಮ್ಮನ್ನ. ಅದಕ್ಕೋಸ್ಕರ ಪ್ರಪಂಚ ನಿರ್ಮಾಣ ಆಗಿದೆ. ಇದು ಶೋಧನೆ ಮಾಡತಕ್ಕಂಥ ಸ್ಟ್ರೈನರ್ ಅಂತ ಕರಿತೀವಿ. ಇಡೀ ಪ್ರಪಂಚನೇ ಹಾಗೆ. ನಾವು ಹುಟ್ಟಿರೋ ಜಾಗ, ಆ ಮನೆ, ಅಲ್ಲಿರೋ ಜನ ಎಲ್ಲ ನಮ್ಗೆ ಶೋಧನೆ ಮಾಡಲಿಕ್ಕೆ ಹೇಳುದು.
ಮಾಡಿ 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 ನಿಮ್ಮನ್ನ ಪವಿತ್ರರನ್ನಾಗಿ ಭಗವಂತನ ಪಾದ ಪದ್ಮಕ್ಕೆ ಸೇರ್ಕೊಳ್ಳೋ ರೀತಿ ಪ್ರತಿಯೊಂದು ವ್ಯವಹಾರವನ್ನು ಮಾಡುತ್ತೆ. ನಮ್ಮ ಯೋಗ್ಯತಾನುಸಾರವಾಗಿ ಯಾವ್ಯಾವ ರೀತಿಯ ಫೈಲ್ ಅರ ಅಂತ ಕರೀತಾರೆ, ಉಚಿತ ಫೈಲ್. ಹಾಗೆ ಎಲ್ಲೆಲ್ಲಿ ದೈವದ ಕುತ್ಕೊಳ್ಳೋ ಅವೆಲ್ಲ ಮುಚ್ಚುತ್ತಾರೆ. ಭಗವಂತನ ಗುಣಗಳಿಗೆ ನನ್ನ ಗುಣಗಳೆಲ್ಲ ಸೆಟ್ ಆಗ್ಬೇಕು ಅಂದ್ರೆ ಕೆಲವೊಂದು ತೆಗಿಬೇಕು, ಕೆಲವೊಂದು ಬೆಳೆಸ್ಬೇಕಾಗುತ್ತೆ. ನನ್ನ ವ್ಯಕ್ತಿತ್ವದಲ್ಲಿ ಬೇಡದ ಗುಣಗಳನ್ನು ತೆಗಿಬೇಕು. ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ ಆಗಬೇಕು, ಅದಂದ್ರೆ ಅರಳಬೇಕು ನನ್ನಲ್ಲೇ. ಆಗ ನಾನೇನಾಗ್ತೀನಿ, ಭಗವಂತನ ಮಟ್ಟಕ್ಕೆ ನಾನು ಅಲ್ಲಿಗೆ ತುಲನಾತ್ಮಕನಾಗಬೇಕು ಅಂದ್ರೆ ಆತನ ಎಲ್ಲಾ ಕಲ್ಯಾಣ ಗುಣಗಳು ನನಗೆ ಬರಬೇಕಾಗುತ್ತೆ. ಸ್ವಾಭಾವಿಕವಾಗಿ ನಾನು ಆಕರ್ಷಣೆ ಆಗ್ತೀನಿ. ಕಬ್ಬಿಣದ ಚೂರನ್ನ ಆ ಸ್ಪರ್ಶ ಮಣಿ ಅಥವಾ ಮ್ಯಾಗ್ನೆಟ್ ಅಂತ ಏನ್ ಕರಿತೀವಿ ನೋಡಿದ ತಕ್ಷಣ ಹೇಗೆ ಚುಂಬನ ಹಿಡ್ಕೊಂಡ್ಬಿಡುತ್ತೆ ನೋಡಿ. ಹಾಗೆ ನಾನು ಪರಿಶುದ್ಧನಾದಾಗ ಹೇಗೆ ಕಬ್ಬಿಣ ಒಂದ ಅದು ಹಿಡ್ಕೊಳುತ್ತೋ ಹಾಗೆ ಭಗವಂತ ನಾನು ರೆಡಿಯಾದ ತಕ್ಷಣ ತನ್ನಲ್ಲೇ ಸೇರ್ಕೊಂಡ್ಬಿಡ್ತಾರೆ ನನ್ನನ್ನ. ಯಾಕಂದ್ರೆ ಅಷ್ಟೊಂದು ಶುದ್ಧಿಯಾಗಿ ಹೋಗಿದ್ದೀನಿ ನಾನು. ಅಹಂಕಾರವಿಲ್ಲ, ಮಮಕಾರವಿಲ್ಲ, ದ್ವೇಷವಿಲ್ಲ, ಅಸೂಯೆ ಇಲ್ಲ, ಹೆಸರು ಕೀರ್ತಿಯ ಗಂಧವಿಲ್ಲ, ನನ್ನ ಕೆಲಸದ ಬಗ್ಗೆ ಯಾವುದೇ ಗೌರವಾದರಗಳನ್ನಾಗಲಿ ಪ್ರತಿಫಲಾಪೇಕ್ಷೆಯನ್ನಾಗಿ ಮಾಡುವುದಿಲ್ಲ. ಭಗವಂತನಲ್ಲಿ ಏನೇನು ಒಳ್ಳೊಳ್ಳೆ ಗುಣ ಇದೆಯೋ ಎಲ್ಲ ಕತ್ಕೊಂಡ್ಬಿಡ್ತೀನಿ ನಾನು. ಎಲ್ಲವೂ ನನ್ನದನ್ನಾಗಿ ಮಾಡಿಕೊಂಡಾಗ ನಾನು ಹೇಗೆ ಸೂಚಿಗಳಿಗೆ ಕಬ್ಬಿಣ ಆಕರ್ಷಣೆ ಆಗುತ್ತೋ ಹಾಗೆ ಭಗವಂತನಿಗೆ ಅದಕ್ಕೆ ಅತ್ಯಂತ ಪ್ರಿಯ ನನಗೆ ಅಂದ್ರೆ ಪರಿಶುದ್ಧವಾಗಿದೆ. ನಾವನ್ನ ಪರಿಶುದ್ಧಿ ಮಾಡಿಕೊಳ್ತಕ್ಕಂಥದ್ದೇ ಆಧ್ಯಾತ್ಮಿಕ ಜೀವನ. ಬಗಬಗಿಯಾಗಿ ಏನು ಉತ್ಪನ್ನ ಆಗೋದಿಲ್ಲ, ಯಾಕಂದ್ರೆ ಮೂಲದಲ್ಲಿ ಭಗವಂತನೇ ನಾವು ಶಾಂತ ಸ್ವರೂಪರೇ, ಆನಂದಮಯವಾಗಿರ್ತಕ್ಕಂಥವ್ರೆ. ಮೇಲ್ಗಡೆ ಬೇಕಾದಷ್ಟು ಜನ್ಮಗಳಿಂದ ಅಭ್ಯಾಸ ಮಾಡಿ 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 ಅನೇಕ ಆಸೆಗಳನ್ನೆಲ್ಲ ಹೊತ್ಕೊಂಡ್ಬಿಟ್ಟಿದ್ದೀವಿ ನಾವು. ಅದನ್ನು ಒಂದೊಂದಾಗಿ ಬಿಡಿಸ್ಕೊಂಡು ಹೋಗ್ಬೇಕು. ದೇಹ ಮನಸ್ಸು ಇಂದ್ರಿಯಗಳನ್ನ ಪ್ರಪಂಚದ ಕಡೆ ಹರಿದು ಹೋಗ್ತಾ ಇದೆ, ಅದನ್ನ ತಡೆಗಟ್ಟಬೇಕು. ಆಗ ಬ್ರಹ್ಮ ಪದವಿಯನ್ನು ಕೊಡ್ತೀನಿ, ಇಂದ್ರ ಪದವಿಯನ್ನು ಕೊಡ್ತೀನಿ ಅಂದ್ರೂ ಬೇಡ ಅನ್ನೋ ಮಟ್ಟಕ್ಕೆ ನಾವು ಬೆಳವಣಿಗೆ ಆಗ್ಬೇಕು. ಯಾಕಂದ್ರೆ ಅದೆಲ್ಲವೂ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಡೆತ್ ಒಳಗಿರುತ್ತೆ. ಇಂದ್ರನ ಪದವಿನೂ ಎಷ್ಟೋ ಇಂದ್ರರು ಎಷ್ಟೋ ಬ್ರಹ್ಮರು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಅದೆಲ್ಲ ಪೊಸಿಷನ್. ನಾನು ಈ ಎರಡರ ಮಧ್ಯೆ ಬದುಕೋದು ಬೇಡ, ಅತೀತನಾಗಬೇಕು ಅಂದ್ರೆ ಅತೀತನಾಗಿರ್ತಕ್ಕಂಥ ಭಗವಂತ. ಮಿಕ್ಕವರಿಗೆಲ್ಲ ದೇವತೆಗಳು ಅಂತೀವಿ, ಅವರಿಗೆ ಭಗವಂತನಲ್ಲ ಸುಪ್ರೀಂ ಬ್ರಹ್ಮನ್ ಅಂತೀವಿ. ಚೈತನ್ಯ ವಸ್ತು ಸಚ್ಚಿತ್ ಆನಂದ ಸ್ವರೂಪ ಸತ್ಯಂ ಶಿವಂ ಸುಂದರಂ ಅಂದ್ರೆ ಏನಂತ, ಸಗುಣ ಸಾಕಾರ ರೂಪದಲ್ಲಿ ಇರ್ತಕ್ಕಂಥವ್ರು ಅಂತ ಅಲ್ಲ. ಸಗುಣ ಸಾಕಾರದಲ್ಲಿ ಲಿಮಿಟೆಡ್ ಅಂತ ಹೇಳ್ಬಿಟ್ಟೆ ನಾನು, ಪರಿಮಿತಿ. ಯಾವುದು ಸತ್ಯವಾಗಿದೆಯೋ ಅದು ಎಲ್ಲ ಕಡೆ ಇರುತ್ತೆ. ಹಾಗೆ ನಾವು ಏನೇ ಬಂದರೂ ಪ್ರಾಪಂಚಿಕವಾದದ್ದೆಲ್ಲ ಪರಿತ್ಯಾಗ ಮಾಡಿ ಭಗವಂತನಲ್ಲೇ ಆಶ್ರಯವನ್ನು ಪಡ್ಕೊಳ್ಳೋ ಮಟ್ಟಕ್ಕೆ ನಾವು ಬೆಳಿಬೇಕಾಗಿದೆ. ಅದಕ್ಕೆ ಹಾಗಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, 19ನೇ ಶ್ಲೋಕ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ನೋಡಿ, ಸ ಮಹಾತ್ಮ ಸುದುರ್ಲಭ. ಮನೆಯೊಳಗೆಲ್ಲರೂ ಪಿ ಎಚ್ ಡಿ ಮಾಡ್ದಾರ, ಪ್ರತಿಯೊಬ್ಬರು ಯೂನಿವರ್ಸಿಟಿ ಇರುತ್ತಾ, ಪ್ರತಿಯೊಬ್ಬರನ್ನು ಬೇಕಾದ್ರೆ ಪ್ರೈಮರಿ ಸ್ಕೂಲ್ ನೋಡ್ಬೋದು, ಮಿಡ್ಲ್ ಸ್ಕೂಲ್ನು ಕೆಲವು ಕಡೆ ನೋಡ್ಬೋದು, ಹೈಸ್ಕೂಲ್ನು ಕೆಲವರನ್ನ ನೋಡ್ಬೋದು. ಆದ್ರೆ ಎಲ್ಲ ಊರಲ್ಲೂ ಸ್ನಾತಕೋತ್ತರ ಪದವಿಗಳು ಇರಲ್ಲ. ಎಲ್ಲರ ಮನೆಯಲ್ಲೂ ಅತ್ಯಂತ ಗುಣಪ್ರವೀಣನಾಗಿರ್ತಕ್ಕಂಥವ್ರು ಯಾರು ಇರಲ್ಲ. ಹಾಗೆ ಭಗವಂತನೇ ನಾನು ನಾನೇ ಅವನಂತ ತಿಳ್ಕೊಂಡಿರ್ತಕ್ಕಂಥವ್ರು ಸಂಖ್ಯೆಗಳಲ್ಲಿ ಕಡಿಮೆ. ಯಾಕಂದ್ರೆ ಇಲ್ಲಿಂದ ಫಿಲ್ಟರ್ 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 ಮೇಲೆ ಹೋಗ್ಬೇಕಲ್ಲ. 20 ಜನ ಹುಡುಗರು ಒಂದೇ ಕ್ಲಾಸ್ಗೆ ಅಡ್ಮಿಷನ್ ಆದರು, 10 ವರ್ಷ ಆದರೂ 20 ಜನ ಇದ್ರಾದ್ರೆ ಆ 20 ಜನಗಳು ಒಬ್ಬರು ಇರ್ಬೋದು, 3 ಜನ ಇರ್ಬೋದು ಅಷ್ಟೇ. ಮಿಕ್ಕವರೆಲ್ಲ ಬೇರೆ ಬೇರೆ ದಾರಿ ನೋಡ್ಕೊಂಡು ಹೋಗಿರ್ತಾರೆ. ಹೂ ಬಿಟ್ಟದ್ದೆಲ್ಲ ಹಣ್ಣಾಗುತ್ತೇನೋ ಹಾಗೆ ಅನೇಕ ಜನ್ಮಗಳ ನಂತರ ಕೊನೆಯಲ್ಲಿ ಜ್ಞಾನಿ ತನ್ನನ್ನು ಪಡೆಯುತ್ತಾನೆ.
ಅಂದ್ರೆ ಈಗ ಏನ್ ಹೇಳ್ತಾ ಇದ್ದಾರೆ, ಪ್ರೋಸೆಸ್. ನಮ್ಗೆ ಒಂದ್ ಜನ್ಮ ಅಂತ ಕೊಟ್ಟಿಲ್ಲ, ಎಷ್ಟ್ ಜನ್ಮ ಬೇಕಾದ್ರು ತಗೊಳ್ಳಿ, ಆದ್ರೆ ಕಂಡೀಷನ್ ಇದೆ. ನೀನು ನನ್ನ ಹೊಂದ್ಬೇಕು ಅಂದ್ರೆ ನನ್ನಲ್ಲಿಂದಿನೇ ಆಗ್ಬೇಕು. ಶ್ರೀರಾಮಕೃಷ್ಣ ಬಹಳ ಚೆನ್ನಾಗಿ ಹೇಳ್ತಾರೆ, ಒಂದು ಪರದೆ ಇಟ್ಕೊಂಡ್ಬಿಡ್ತಾರೆ ತಮ್ಮ ಕಡೆ ನೋಡಿ. ಎಲ್ಲಾಗಿದ್ರು ಈ ಪರದೆ ನಾನು ಮತ್ತು ನಿಮ್ಮ ಬಗ್ಗೆ ಈ ಪರದೆ ಇದೆ, ಇದೇ ಮಾಯೆ, ಇದು ದಾಟದಕ್ಕ ನಾವು ನಿಮ್ಗೆ ಕಾಣಲ್ಲ. ಈ ಪ್ರಪಂಚದಲ್ಲಿ ಹಾಗೆ ನಮ್ ಮುಂದೆ ಪರದೆ ಇದೆ, ಒಬ್ಬೊಬ್ರಿಗೂ ಒಂದೊಂದ್ ತರ, ಒಂದು ಪುರಿ ಕಂಬಿ ತರ ಕಾಣ್ಬೋದು, ಇನ್ನೊಂದು ಬೆಡ್ಶೀಟ್ ತರ ಕಾಣ್ಬೋದು, ಇನ್ನೊಂದು ತಿನ್ ಶೀಟ್ ತರ ಇರ್ಬೋದು. ಅದು ನಮ್ ಯೋಗ್ಯತಾ ಅನುಸಾರ ಕಂಬಳಿ ಅದು ನಮ್ಮ ದೃಷ್ಟಿ ಹೇಗೆ ನೋಡ್ತೀವೋ ಭಗವಂತನ ಹಾಗೆ. ಆದ್ರಿಂದ ಅನೇಕ ಜನ್ಮಗಳ ಕೊನೆಯಲ್ಲಿ ಜ್ಞಾನಿಯು ನನ್ನನ್ನು ಪಡೆಯುತ್ತಾನೆ. ಸಕಲವೂ ವಾಸುದೇವಮಯ ಎಂಬುದು ಆ ಮಹಾತ್ಮನಿಗೆ ಅರಿವು ಬರ್ತದೆ. ಅಂತವ್ರು ಬಹಳ ಕಡಿಮೆ, ಆಸೆಗಳೆಲ್ಲ ನಿರ್ಮೂಲ. ನನ್ನ ಹರಣವೇ ನಿನಗೆ ಶರಣು, ನನ್ನ ಆತ್ಮವೇ ನಿನ್ನದು, ನನ್ನ ಹರಣವೇ ನಾನು ಅಂತ ಏನ್ ಅನ್ಕೊಂಡಿದ್ರು ಅದನ್ನು ಬಿಟ್ಟು ಹೋಗುತ್ತೆ, ನೀನು ಅಂತ ಮಾತ್ರ ಉಳ್ಕೊಳ್ಳುತ್ತೆ. ನನ್ನ ಹರಣವೇ ನಿನಗೆ ಶರಣು, ನನ್ನ ಆತ್ಮವೇ ನಿನ್ನದು. ಎಷ್ಟು ಚೆನ್ನಾಗಿ ನೋಡಿ, ಯಾಕೆಲ್ಲ ನಮ್ಗೆ ತೊಂದರೆಗಳಾಗಿದೆ, ನಾನು ಅಂದ್ಕೊಂಡಿದ್ರೆ ಎಲ್ಲ ತೊಂದರೆಗಳಿದೆ, ಇದು ನಂದು ಅನ್ನೋದ್ರಿಂದ ಅದೇ ಹೊಂಡ ಅಂದ್ಮೇಲೆ ಉಳ್ಕೊಡುತ್ತೆ. ನದಿ ಅಂತ ಎರಡು ದಡದ ಮಧ್ಯ ಹರಿತಾ ಇರೋದಕ್ಕೆ ನದಿ ಅಂತೀವಿ. ಸಮುದ್ರದ ಜೊತೆ ಹೋಯಿತು ಅಂದ್ಮೇಲೆ ನದಿ ಅಂತ ಯಾರಂತಾರೆ, ಸಮುದ್ರ ಅಂತ ಹೇಳ್ತೀವಿ. ಯಾಕಂದ್ರೆ ದಡಗಳ ಸಹವಾಸ ಬಿಟ್ಬಿಡ್ತು. ಜ್ಞಾನಿ ಈ ದೇವರಲ್ಲಿ ಆಶ್ರಯ ಪಡೆಯುವುದಕ್ಕೆ ಎಲ್ಲವನ್ನು ಬಿಟ್ಟು ಅವರ ಬಳಿಗೆ ಬಂದಿರ್ತಾನೆ. ಜ್ಞಾನಿಗೇನಂದ್ರೆ ಏನು ಬೇಡ, ಭಗವಂತ ಮಾತ್ರ ಬೇಕಾಗಿರುತ್ತೆ. ಅವನೇ ಬೇಕು ನನಗೆ, ಭಗವಂತನೇ ಬೇಕು ಅಂತಕ್ಕಂಥದ್ದು ಇರುತ್ತೆ ಅವನಿಗೆ. ಆದ್ರಿಂದ ಅವನು ಬರಬೇಕು ಅಂದ್ರೆ ಉದಾಹರಣೆ ಏನೆಲ್ಲ ಉದಾಹರಣೆಗಳು ಭಗವಂತನ ಹತ್ರ ಬರಬೇಕು ಅಂದ್ರೆ, ಹಿಂದಿನ ಶ್ಲೋಕದಲ್ಲಿ ಉದಾರ ಸರ್ವೇವೈತೆ ಅಂತ ಹೇಳಿದ್ರು. ಏನದು ಉದಾರ, ಎಷ್ಟು ಉದಾರ ಆಗಬೇಕು ನೋಡಿ. ನಮ್ಗೆ ಕಣ್ಣಿಗೆ ಬೇರೆದೆಲ್ಲ ಕಾಣುತ್ತೆ, ಸಾಮಾನ್ಯ ಮನುಷ್ಯನಿಗೆ ದೇವ್ರು ಕಾಣ್ತಾನೇನು? ಹಣ ಕಾಣುತ್ತೆ, ಮನೆ ಕಾಣುತ್ತೆ, ಬಂಗ್ಲೆ ಕಾಣುತ್ತೆ, ಅಂಥದ್ದನ್ನು ಬಿಟ್ಟು ಭಗವಂತನ ಕಡೆ ಹೋಗ್ತಾರಲ್ಲ ಇದ್ದಾನೆ ಅಂತ ಅದನ್ನು ಒಪ್ಕೊಳ್ತಾರಲ್ಲ ಭಗವಂತನ ಮಾಡಬೇಕು ಅಂತ, ಅದೇ ಉದಾಹರಣೆ. ಯಾಕೆ ಅಂದ್ರೆ ಅವ್ರಿಗೆ ಭಕ್ತ ಮೊದಲು ಭಗವಂತ ಇದನ್ನೋ ಇಲ್ವೋ ಏನು ಗೊತ್ತಿದ್ದವರು ಗ್ಯಾರಂಟಿ ಇದ್ದವರು ಸಂಪರ್ಕ ಪಡಿಸ್ಕೊಳಕ್ಕೆ ಪ್ರಯತ್ನ ಪಡ್ತಾರೆ, ಹೌದಲ್ವಾ? ನಮ್ಗೇನು ತಿಳ್ವಳಿಕೆ ಇದ್ದವರು ಸಂಪರ್ಕ ಪಡ್ಕೋಬೇಕು ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬೇಡ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ, ಮಾಡ್ಕೊಳ್ಳೋದಕ್ಕೆ ಉದಾಹರಣೆ ಅಂತ ಹೇಳ್ತಾರೆ. ಅದು ನಂಬರ್ ಒನ್. ಎರಡನೇದೇನಾಗುತ್ತೆ, ಕಾಮನೆ ನಮಗೆ ಪೂರ್ತಿಯಾಗಿ ಆಗದೇ ಇರಲಿ, ನಿಷ್ಠೆಯಿಂದ ಬಿಡದೆ ಮಾಡ್ತೀವಲ್ಲ ಅದು ಉದಾಹರಣೆ. ನಾವು ಅನ್ಕೊಂಡಿದ್ದು ಆಗಲಿ, ಏನೋ ದೇವ್ರಿಗೆ ಇಷ್ಟ ಇಲ್ಲ ಕೊಟ್ಟಿಲ್ಲ, ಆದ್ರೆ ದೇವ್ರು ಬಿಡ್ತೀವ ಪೂಜೆ ಮಾಡ್ತೀವಿ, ಅದು ಕಷ್ಟ ಆಗಲಿ ಇಷ್ಟ ಆಗಲಿ ಬಿಡದೆ ಮಾಡ್ತೀವಲ್ಲ ಅದು ಒಂದು ಉದಾಹರಣೆ. ಮೂರನೇದೇನು, ಪ್ರಾಪಂಚಿಕ ವಸ್ತುಗಳು ನಮ್ಗೆ ಸಿಗುತ್ತೆ, ಭಜನೆ ಮಾಡಿದಕ್ಕೂ ಸ್ವಲ್ಪ ಸುಖ ಸಿಗುತ್ತೆ, ಪೂಜೆ ಮಾಡಿದಕ್ಕೂ ಸ್ವಲ್ಪ ಸಿಗುತ್ತೆ, ಆಮೇಲೆ ಹೊರಟೋಗುತ್ತೆ, ಹಾಗೆ ಭೋಗಭಾಗ್ಯಗಳು ಸಿಗುತ್ತೆ. ಆದರೆ ದೇವರು ನಮಗೆ ಅಷ್ಟು ಸುಲಭ ಕಣ್ಣು ಕಾಣಿಸೋದಿಲ್ಲ, ಆದರೂ ನಾವು ಕಣ್ಣಿಗೆ ಕೈಗೆ ಕಾಲಿಗೆ ಸಿಗ್ತಕ್ಕಂಥ ದೇವರನ್ನ ಎಲ್ಲ ಕಡೆ ಜ್ಞಾನ ಇಲ್ಲ ಅವ್ರಿಗೆ, ಈಶ್ವರ ಸರ್ವಭೂತಾನ ಮಂತ್ರದ ಜ್ಞಾನ ಪಡ್ಕೊಂಡಿಲ್ಲ ಅವರು. ಅದನ್ನ ಆ ತಿಳುವಳಿಕೆ ಬಿಟ್ಬಿಡೋಣ. ಈಗ ಅವನು ಭಜನೆ ಮಾಡ್ತಾನೆ, ಕೆಲವರು ಧನ ಪ್ರಾಪ್ತಿಗೋಸ್ಕರ ಪೂಜೆ ಮಾಡ್ಬೋದು, ಕೆಲವರು ದುಃಖ ನಿವೃತ್ತಿಗೋಸ್ಕರ ಪೂಜೆ ಮಾಡ್ಬೋದು. ನನಗೆ ಧನ ಪ್ರಾಪ್ತಿಯಾಗಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ಬೋದು, ಅಥವಾ ನನಗೆ ಬಂದಿರೋ ಕಷ್ಟ ನಿವೃತ್ತಿಯಾಗಿ ದುಃಖ ನಿವೃತ್ತಿಗೋಸ್ಕರವಾಗಿ ಪ್ರಾರ್ಥನೆ ಮಾಡೋದು. ಆದರೆ ಮಾಡ್ತೀವಲ್ಲ ಅದು ಉದಾಹರಣೆ. ಈಗ ಇನ್ನೊಂದು ಅದ್ಭುತವಾದ ಪದ ಇದೆ, ಏನಪ್ಪ ಅಂದರೆ ಯಹ ದರ್ಬಾರ್ ದೀನಕೋ ಆದರ್ ರೀತಿ ಸದಾ ಚಲ್ತಿಯೇ ಯಹಿ, ಯಾರು ಬೇಡ್ತಾನೋ ಅವ್ರಿಗೂ ಸಹ ಒಂದು ಗೌರವ ಆಗಿದೆ, ಆದರ ಇದೆ ಬೇಡವ್ರಿಗೂ. ಯಾಕಂದ್ರೆ ಎಲ್ಲೆಲ್ಲೋ ಬೇಡಲ್ಲ ಅನ್ನೋ ದೇವರನ್ನೇ ಬೇಡ್ತಾರೆ,
ಭಗವಂತನೇ ಬೇಡ್ತಾರೆ, ಬೇಡಿದರೆ ಬೇಡ, ಭಗವಂತನನ್ನು ಬೇಡ, ಏನು ಬೇಕು ಕೊಡ್ತಾನೆ ಅಂತ. ಲೌಕಿಕವಾಗಿರ್ಬೋದು, ಪ್ರಾಪಂಚಿಕ ಆಗ್ಬೋದು, ಯಾವುದೋ ಆಗಲಿ ದೇವರನ್ನೇ ಕೇಳ್ತೀವಲ್ಲ ಅದಕ್ಕೆ ಅವನು ಕೊಟ್ಟಿದ್ದಾನೆ. ಜ್ಞಾನಿ ತ್ವ ತತ್ವೈವ ಮೇ ಮತಂ. ಅರ್ಜುನ ಅವರಿಗೆ ಮಹಾಜ್ಞಾನಿ ಆಗಿರ್ತಕ್ಕಂಥ ಜನಕ ಮಹಾರಾಜ, ಅವ್ರಿಗೇನಾಗುತ್ತೆ, ಅವನು ತನ್ನ ಭಗವಂತನ ಸ್ವರೂಪವನ್ನು ಅರ್ಥ ಮಾಡ್ಕೊಂಡಿದ್ದಾನೆ. ಅವನು ಪ್ರಾಪಂಚಿಕವಾಗಿ ಏನು ಕೇಳಲ್ಲ, ಎಲ್ಲರೂ ಅವನ ಮಟ್ಟ ಕೇಳೋಕ್ಕಾಗುತ್ತಾ, ಹಾಗಲ್ಲ. ಅದರ ಜ್ಞಾನ ಮಾರ್ಗದಲ್ಲಿ ದ್ವೈತ ಅದ್ವೈತ ಎರಡೂ ಇದೆ, ಪ್ರೇಮಾದ್ವೈತ ಅಂತಲೂ ಇದೆ. ಯಾಕಂದ್ರೆ ಅಷ್ಟೊಂದು ಭಗವಂತನ ಹೆಸರು ಕೇಳಿದ್ರೆ ಸಾಕು, ಸೃಷ್ಟಿ ನೋಡಿದ್ರೆ ಭಗವಂತ ಜಪ ಬರೋ ಮಟ್ಟ ಬೆಳೆದಿರ್ತಾರೆ. ಕೆಲವರು ಭಗವಂತ ಮುಂದೆ ನಿಂತು ಅನುಮಾನ ಪಡೋದು ಇರುತ್ತೆ ಮನಸ್ಸಲ್ಲಿ, ಯಾಕಂದ್ರೆ ನಮ್ಮ ನಮ್ಮ ಅನುಭವಗಳು, ನಮ್ಮ ತಿಳುವಳಿಕೆಗಳು ಸಾಕ್ಷಾತ್ ಭಗವಂತನೇ ಮುಂದೆ ಕಾಣಿಸ್ಕೊಂಡ್ರು ಗ್ಯಾರಂಟಿನ ಇದು ಅಂತ. ಸುಮ್ಮನೆ ಭಗವಂತನ ಸಂಬಂಧಪಟ್ಟು ಗರುಡ ಪಕ್ಷಿ ಹೋದ್ರೆ ಸಾಕು, ಒಂದು ಬಸವಣ್ಣ ಹೋದ್ರೆ ಸಾಕು, ಓಹೋ ಶಿವನ ವಾಹನಪ್ಪ ಅಂತ ಬರ್ಬೋದು. ಗರುಡ ನೋಡಿದ್ರೆ ಮಹಾವಿಷ್ಣುವಿನ ವಾಹನ, ನೀಲಿ ಬಣ್ಣ ನೋಡಿದ್ರೆ ಓಹೋ ಭಗವಂತನ ಬಣ್ಣ ಇದು ನೀಲಿ ಅನಂತವಾಗಿರ್ತಕ್ಕಂಥದ್ದು ಅಂತ ಒಂದು ಸ್ವಲ್ಪ ಚಿಂತೆ ಸಿಗ್ತದೆ. ಯಾಕಂದ್ರೆ ಆ ಮಟ್ಟಕ್ಕೆ ನಾವು ಬೆಳೆದಿರ್ತೀವಿ. ಅದಕ್ಕೆ ಪ್ರೇಮಾದ್ವೈತ ಅಂದ್ರೆ ಪ್ರೇಮದ ಅದ್ವೈತ ಭಾವ ಒಂದೇ ಆಗ್ತಕ್ಕಂಥ ಮಟ್ಟಕ್ಕೂ ನಾವು ಬೆಳ್ಕೊಂಡು ಬೆಳ್ಕೊಂಡು ಹೋಗಿರ್ತೀವಿ. ಹೀಗೆ ಉದಾರತೆ ಇರ್ತಕ್ಕಂಥದ್ದು ಇದರಲ್ಲೆಲ್ಲ ಇರುತ್ತೆ. ಆದ್ರೆ ಇದೆಲ್ಲ ಇದ್ರೂ ಸಹ ನಾನು ಆ ಒಂದು ಮಟ್ಟಕ್ಕೆ ಜ್ಞಾನಿ ಅಥವಾ ಪ್ರೇಮ ಭಕ್ತಿ, ಪ್ರೇಮಾಭಕ್ತಿ ಯಾವುದೇ ರೀತಿಯ ಪ್ರತಿಫಲಾಪೇಕ್ಷಣೆ ಇಲ್ಲದ ಭಕ್ತಿ ಮಟ್ಟಕ್ಕೆ ಬರಬೇಕಂದ್ರೆ ಬಹುನಾಮ ಜನ್ಮನಾಮಂತೆ ಅನೇಕ ಜನ್ಮಗಳು ಬೇಕಾಗ್ತದೆ. ಯಾಕಂದ್ರೆ ತಿಳುವಳಿಕೆ ಬಯಸ್ಕೊಳ್ಳ ನಮಗೆ, ನಾವು ಫಿಲಾಸಫಿ ಓದುವಾಗ ಕೇಳುವಾಗ ಚೆನ್ನಾಗಿರ್ತೀವಿ, ಕಷ್ಟ ಬಂದಾಗ ಶ್ರೀರಾಮಕೃಷ್ಣ ಹೇಳ್ತಾರೆ ಗಿಳಿಗೆ ರಾಮ ರಾಮ ಅಂತ ಹೇಳ್ಕೊಟ್ಟಿದ್ದಂತೆ, ಅದು ರಾಮ ರಾಮ ಅನ್ನುತ್ತೆ. ಬೈ ಮಿಸ್ಟೇಕ್ ಏನೋ ಬೇಕು ಬಂದು ಹೇಳ್ಕೊಂಡ್ಬಿಡ್ತು, ಆಗ ರಾಮ ಅಂತ ಕರಿಬೇಕಾಯ್ತಲ್ವ, ಇಲ್ಲ ಕಾಕ್ಯಾಕ್ಯ ಅಂತ. ನಮ್ಮ ಕಥೆನೂ ಅಷ್ಟೇ, ಎಲ್ಲ ಅನುಕೂಲ ಇದ್ದಾಗ ನಾವು ಚೆನ್ನಾಗೇ ಇರ್ತೀವಿ. ದೇವರು ದಿಗ್ರು ಉಪನ್ಯಾಸ ಭಕ್ತಿ ಭಾವ ಧ್ಯಾನ ಎಲ್ಲ, ಕಷ್ಟ ಬಂತು ಅಂದ್ರೆ ಎಲ್ಲರೂ ಬಿಟ್ಬಿಡ್ತೀವಿ. ನಾವು ಹೇಗೆ ಗಿಳಿ ಮರಿಗೆ ಬೆಕ್ಕಿ ಇಟ್ಕೊಂಡ ತಕ್ಷಣ ರಾಮ ಅನ್ನೋದು ಬಿಡ್ತೋ, ನಾವು ಅದೇ ಅಂದ್ರೆ ಇನ್ನೂ ಸದೃಢವಾಗಿಲ್ಲ ನಮ್ಮಲ್ಲಿ. ಆದ್ರಿಂದ ಪೂರ್ಣಾತ್ಮನಾಗಿದ್ದೇ ಇರೋದಕ್ಕೆ ನಮಗಿದೆಲ್ಲ ತೊಂದರೆ ಇರ್ತಕ್ಕಂಥದ್ದು. ಆಧ್ಯಾತ್ಮಿಕ ಜೀವನದಲ್ಲಿ ಪರಮ ಗುರಿಯನ್ನು ಮುಟ್ಟಬೇಕಾದ್ರೆ ಸತತ ಸಾಧನೆ ಮಾಡಬೇಕು. ಬಹುನಾ ಜನ್ಮನಾಮಂತೆ ಎದುರ್ಕೊಂಬೇಡಿ, ಅಯ್ಯೋ ಎಷ್ಟೋ ಜನ್ಮ ಎಷ್ಟೋ ಜನ್ಮ ಉಸಿರು ಬಂದಿರ್ಬೋದೇನೋ, ಯಾಕೆ ಸಕಾರಾತ್ಮಕ ನೋಡಬಾರ್ದು? ಇದೇ ಕೊನೆ ಜನ್ಮ ಇರ್ಬೋದೇನೋ, ಇದೇ ಕೊನೆ ಕ್ಷಣನೇ ಇರ್ಬೋದೇನೋ. ಕತೆ ಕೇಳಿದ್ದೀರ ನೀವು ಇದ್ರ ಬಗ್ಗೆ? ಇಬ್ರು ಸಾಧಕರು ಕೂತಿದ್ದಾಗ ಒಬ್ಬ ಕೇಳ್ತಾನೆ ನಾರದ ಮಹರ್ಷಿಗಳನ್ನ, ಯಾವಾಗ ಸಾಕ್ಷಾತ್ಕಾರ ಆಗತ್ತಂತೆ ಅಂತ. ಅವ್ರು ಹೇಳಿದ ನಿಮ್ ನಾಲ್ಕು ಜನ್ಮ ಆದ್ಮೇಲೆ ಆಗತ್ತಂತೆ ಅಂತ. ಅಯ್ಯೋ ಮೂರು ಜನರು ಯಾಕೆ ತಪಸ್ಸೆ ಮಾಡಲಿ, ಕೊನೆ ಜನ್ಮ ಬಂದಾಯ್ತು ಅಂದ್ಬಿಟ್ಟು ಹೋದ, ಚೆನ್ನಾಗಿ ಹೋಗ ಆದ್ಮೇಲೆ ಎಂಜಾಯ್ ಮಾಡೋಣ ಅಂತ. ಇನ್ನೊಬ್ಬ ಪಕ್ಕದಲ್ಲಿದ್ದ ನನ್ಗೆ ಯಾವಾಗ ಆಗತ್ತೆ ಸ್ವಾಮಿ ಅಂತ, ನೋಡೋ ನೀನು ಯಾವಾಗ ಕೇಳಿದ್ರೆ ಕೂತ್ಕೊಂಡಿದ್ಯಾ, ಹುಣಸೆ ಮರ ಸ್ವಾಮಿ, ಹುಣಸೆ ಹಣ್ಣೆ ಚಿಕ್ಕದಾಗಿರುತ್ತೆ, ಇದು ಎಷ್ಟು ಮರ ಈ ಮರದಲ್ಲಿ ಹುಣಸೆ ಹಣ್ಣೆ ಇದೆಯೋ ಅಷ್ಟು ಜನ್ಮ ಆದ್ಮೇಲೆ ನಿಮಗೆ ಭಗವಂತನ ಸಾಕ್ಷಾತ್ಕಾರ ಆಗತ್ತೆ ಅಂತ. ಅವರು ಕುಣಿದು ಆನಂದ ಮಾಡಕ್ಕೆ ಶುರು ಮಾಡ್ಬಿಟ್ಟ, ಅಯ್ಯೋ ಅಷ್ಟು ಜನ್ಮ ಆದ್ಮೇಲೆ ಸಿಗ್ತಾರ ನಮಗೆ ಅನುಗ್ರಹ ಮಾಡ್ತಾರ ನನ್ನಂತ ಮೇಲೆ ನೋಡು ಭಗವಂತ ಅಷ್ಟು ಕರುಣ ಕೊಡ್ತೀನಿ ಅವನು, ಅಷ್ಟು ಜನ್ಮ ಆದ್ಮೇಲೆ ಅದು ಸಿಗ್ತಾರಲ್ಲ ನನಗೆ ಅಂತ ಕುಣಿಲಿಕ್ಕೆ ಶುರು ಮಾಡ್ಬಿಟ್ಟಂತ. ಅವರು ತಕ್ಷಣವೇ ಭಗವಂತನ ಸಾಕ್ಷಾತ್ಕಾರ ಆಯ್ತು ಅವ್ರಿಗೆ, ಯಾಕಂದ್ರೆ ಅಷ್ಟೊಂದು ನಂಬಿಕೆ ಅಷ್ಟೊಂದು ವಿಶ್ವಾಸ ಅವನಿಗೆ. ಮೊದಲನೇ ನಾಲ್ಕು ಜನ್ಮ ಅಂದ್ರೆ ಮೂರು ಜನ್ಮ ವೇಸ್ಟ್ ಅಂತ ಹೊಟ್ಟೋದ ಅವನು, ಅವನಿನ್ನು ಇನ್ನೆಷ್ಟು ಕೋಟಿ ಜನ್ಮ ಬೇಕು ಗೊತ್ತಿಲ್ಲ ಅವನಿಗೆ. ಇವನಿಗೆ ಇಷ್ಟೊತ್ತು ತಕ್ಷಣ ಆಮೇಲೆ ಅವನು ಸಿಗ್ತಾನಲ್ಲ ಭಗವಂತ ಅಂತ ನೌಕರಿಗೆ ಆನಂದ ಪಟ್ಬಿಟ್ಟ ಅವನು. ಅಯ್ಯೋ ಭಗವಂತ ಇಷ್ಟೊಂದು ಕರುಣಾಮೂರ್ತಿಯಾದ್ರಪ್ಪ ನೀನು, ಹೋಗ್ಲಿ ದರ್ಶನ ಕೊಡ್ತೀಯಲ್ಲ ನನ್ನಂತೂ ಇಷ್ಟು ಜನ್ಮ ಅಂತ ಕೊಡ್ತೀಯಲ್ಲ ನೀನು, ಸಾಕಷ್ಟೇ ನನಗೆ ಬಂದು ಕೊಡ್ತಾನೆ ಅಂತಕ್ಕಂಥ ಮಾತು ಕೇಳೇ ಖುಷಿ ಆಗುತ್ತ ತಕ್ಷಣ ಆಗುತ್ತೆ ಅವನಿಗೆ. ನಂಬಿ ಕೆಟ್ಟವರಲ್ಲಿ ಕೆಟ್ಟವರಿಲ್ಲ ಓ ರಂಗಯ್ಯನ, ನಂಬಿ ಕರೆದರೆ ಓ ಎನ್ನದೇ ಶಿವ, ಇದೇ ಮಾತು. ನನಗೆ ಅಷ್ಟು ವಿಶ್ವಾಸ, ಅಷ್ಟು ದೃಢತೆ, ಅಷ್ಟು ನಿಷ್ಠೆ, ಅಷ್ಟು ಪ್ರಾಮಾಣಿಕತೆ,
ಅಷ್ಟೊಂದು ನಂಬಿಕೆ ಇದ್ರೆ ಈ ಕ್ಷಣದಲ್ಲೇ ಆಗುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ ನಾವು ಮಾಡ್ಕೊಳ್ಳೋಣ. ಎಷ್ಟು ಜನ್ಮಗಳ ಹಿಂದಿನ ಸಂಸಾರದಲ್ಲಿ ಈಜಾಡಿ ಸಂಸ್ಕಾರಗಳು ಪಡ್ಕೊಂಡಿದ್ದೀವಿ ನಾವು, ಅನೇಕ ಜನ್ಮಗಳಲ್ಲಿ ಯಾವ್ಯಾವ ರೀತಿ ಜೀವನ ನಡೆಸಿ ಅನೇಕ ಸಂಸ್ಕಾರಗಳನ್ನೆಲ್ಲ ಮಾಡ್ಕೊಂಡ್ಬಂದ್ಬಿಟ್ಟಿದ್ದೀವಿ. ತೊಳಿಬೇಕು ಬೇಡುವ ಅದನ್ನ, ಅದಿದ್ದಾಗೆ ಹಾಕಕ್ಕಾಗುತ್ತೆ. ನೀವೇ ಒಂದು ತರಕಾರಿನ ಸಾಂಬಾರ ಪಲ್ಯನ ಮಾಡಬೇಕು ಅಂದ್ರೆ ಅದೆಷ್ಟು ತೊಳಿತೀರಾ, ಮೇಲ್ಗಡೆದು ಎಷ್ಟು ತೆಗೆದಾಕ್ತೀರಾ, ಒಳಗಡೆ ಬೀಜ ಇದ್ರು ತೆಗಿತೀರಾ, ಬೆಳಗ್ಗೆ ಸಿಪ್ಪೆ ತೆಗಿದ್ರೆ ಸರಿ ಇಲ್ಲ ಹಾಕ್ತೀರಾ, ಬೆಳೆದಿರಾ, ಯಾವ್ದು ತಿನ್ಬೇಕು ಯಾವ್ದು ಬೇಕಾಗಿಲ್ಲ ಎಸಿತೀರಾ ಒಂದಷ್ಟು, ಆಮೇಲೆ ತಾನೆ ಹಾಕೋದು. ಹಾಗೆ ನಮ್ಮನ್ನು ಬೆಳೆದಿರೋದ್ರಲ್ಲಿ ತೆಗಿಬೇಕಾಗುತ್ತೆ. ಅದಕ್ಕೆ ಎಂತೆಷ್ಟು ಯಾವ್ಯಾವ ಜನ್ಮದಲ್ಲಿ ಏನೇನು ಮಾಡ್ಕೊಂಡ್ಬಂದಿದ್ಯೋ ಅದೆಲ್ಲ ಇಟ್ಕೊಂಡಿರುತ್ತೆ. ತೊಳಿಬೇಕಲ್ಲ ನಾವು, ಒಂದಾಗಲು 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 ತೊಳಿಬೇಕಾಗುತ್ತೆ. ಇನ್ನು ಮೇಲೆ ಉತ್ತಮ ಸಾಧನೆ ಮಾಡಿ ಆ ವಾಸನೆಯನ್ನೆಲ್ಲ ಸಾಲ ತೀರಿಸ್ಬೇಕು. ನಾವು ಸಾಲ ತೀರಿಸ್ಬೇಕಾಗುತ್ತೆ. ಏನೇನು ಮಾಡ್ಕೊಂಡ್ಬಂದಿರ್ತೀವೋ, ಒಂದು ಕತೆ ಜ್ಞಾಪಕಕ್ಕೆ ಬಂತು ನಮ್ಮ ಬದುಕಲು ಕಲಿಯಿರಿ ಪುಸ್ತಕದಲ್ಲಿ. ಒಬ್ಳು ಹೆಣ್ಣು ಮಗಳಿದ್ದು ಎಡಿಟರ್ ಕೆ ಸಿ ಅಂತ ಬಂದಂತೆ. ಅವನು ಒಂದು ಮಟ್ಟದಲ್ಲಿ ಟ್ರಾನ್ಸ್ ಅಂತ ಕರೀತಾರೆ, ಒಂದು ಸೂಪರ್ ಅವಸ್ಥೆಗೆ, ನಮ್ಮ ಪ್ರಜ್ಞಾವಸ್ಥೆಯಿಂದ ಅತೀತಕ್ಕೆ ಹೋಗಿ ಇನ್ನೊಬ್ರು ದೇಹಕ್ಕೆ ಎಂಟ್ರಾಗಿ ಅವರ ಸಂಸ್ಕಾರಕ್ಕೆ ಯಾಕೆ ಹೀಗಾಗಿದೆ ಅಂತ ಹೇಳುವಂಥ ಶಕ್ತಿ ಇತ್ತು ಅಂತ ಹೇಳ್ತಾರೆ ಅದು ಕತೆ ಕೇಳಿರುವಂತ. ಅವಳಿಗೆ ವಿಪರೀತ ಮೈ ಆಕೆಗೆ, ಊರಲ್ಲಿ ಆಕೆ ನೋಡಿ ಎಲ್ಲರೂ ಭಾಳ ಕೀಳಾಗಿ ಮಾತಾಡ್ತಾರೆ, ಆಕೆಗೆ ಆಡ್ಕೊಳ್ತಾರೆ, ಮನಸ್ಸು ನೋವಾಗುತ್ತೆ, ದುಃಖ ಆಗುತ್ತೆ, ಸಿಕ್ಕಾಪಟ್ಟೆ ದಪ್ಪ ಇರೋದಂತ ಹಿಡಿದರ್ ಕೇಸ್ ಇರೋದು ಕೇಳಿದಂತೆ. ನನ್ಗೆ ಯಾಕೆ ಹೀಗೆ ತುಂಬ ದುಃಖ ಆಗ್ತಿದೆ, ಎಲ್ಲರೂ ಆಡ್ಕೊತಾರಿಲ್ಲ ಅಂತ. ಅವರು ಟ್ರಾನ್ಸ್ ಹೋಗಿ ಅವಳನ್ನು ಅವಳ ಜನ್ಮ ಜಾಲಾಡಿ ಅಂದರೆ ಇವರು ತಾನು ಒಳಗಡೆ ಹೋಗಿ ಅವನ ನೋಡಿ ಹುಡುಕಿ ಬಂದು ಹೇಳ್ದ, ನೋಡಮ್ಮ ಹಿಂದಿನ ಜನ್ಮದಲ್ಲೆಲ್ಲ ನೀನು ಬೇಕಾಷ್ಟಕ್ಕೆ ಆಡ್ಕೊಂಡಿದ್ಯಾ, ಬೇರೆಯವ್ರಿಗೆಲ್ಲ ತೊಂದರೆ ಕೊಟ್ಟಿದ್ಯಾ, ಬೇರೆಯವ್ರನ್ನೆಲ್ಲ ಅಯೋಚಿದೀಯಾ, ಅದೆಲ್ಲ ನೀವು ತೀರಿಸ್ಬೇಕು. ನೀವು ಅಯ್ಯೋ ಎಷ್ಟು ತೀರಿಸ್ಬೇಕು, ಸಿಕ್ಕಾಪಟ್ಟೆ ಆ ಥರ ಮಾಡಿದ್ದಾಗಿ ನೀನು, ಅದಕ್ಕೆ ಈ ಜನ್ಮದಲ್ಲಿ ಕಷ್ಟ ಬೀಳ್ತೀವಿ. ಎಂತೆಂಥ ಮನೆ ಹುಟ್ಟಿರ್ತಾರೆ, ಎಲ್ಲೆಲ್ಲೋ ಹೋಗ್ಬೇಕಾಗುತ್ತೆ, ಯಾಕೆಂದ್ರೆ ಮಾಡಿದ್ದು ಕನ್ನಡ ಏನು ತಪ್ಪು ಮಾಡಿದ ರಾಜ್ಕುಮಾರಿ ಹೊಂಟಲೇ ಹೋಗ್ತಾ, ಆದರೆ ನದಿಗಳಲ್ಲಿ ಯಾರ ಹಿಂದೆ ಹೋಗಿ ಯಾರದೋ ಬೆಸ್ಟ್ ಮನೆ ಬೆಳಿಬೇಕಾಯ್ತು. ತಂದೆ ಸೂರ್ಯ, ತಾಯಿ ರಾಜ್ಕುಮಾರಿ, ಆದರೂ ಅವ್ನ ಜನ್ಮ ಎಲ್ಲೋ ಬೆಳಿಬೇಕಾಗ್ಬಂತು. ಏನ್ ಮಾಡ್ತಾರೆ ಬಾಳ್ಗಳೆಲ್ಲ ಕಾಡಲ್ಲಿ ಬೆಳಿಬೇಕಾಗ್ಬಂತು. ಗೌರವ ಅರಮನೆಯಲ್ಲಿ ಒಳ್ಳೆ ಊಟ ಕೃಷ್ಣಾಪಡ ಸುಪ್ಪತ್ತಿರಬೇಕಾಗ್ಬಂತು, ಎಲ್ಲ ಅವರವ್ರ ಕರ್ಮ. ಆದರೆ ಇದೆಲ್ಲ ಹೊರಗಡೆ ಕವರ್ ಅಷ್ಟೇ, ಭಕ್ತಿಭಾವ ಅಂದ ಬೇರೆ. ಇದಕ್ಕೆಲ್ಲ ಲೆಕ್ಕ ಇಲ್ಲ, ಬಡವ ಶ್ರೀಮಂತ ಅಂತ ಇಲ್ಲ, ಸತ್ಯ ಹೇಳಕ್ಕೆ ಶ್ರೀಮಂತ ಬಡವಂತ ಇಲ್ಲ, ಪ್ರಾಮಾಣಿಕಕ್ಕೆ ಶ್ರೀಮಂತ ಬಡವಂತ ಇಲ್ಲ, ನೀತಿ ನಿಯಮ ಪಾಸ್ಟಕ್ಕದೆಲ್ಲ ಇಲ್ಲ, ಅದು ಭೋಗಿಸ್ಲಿಕ್ಕೆ ಮಾತ್ರ. ಬಟ್ಟೆ ಮರೆ ಊಟ ತಿಂದಿ ಬಂದಿದ್ರೆ ಶ್ರೀಮಂತಕ್ಕೆ ಬಡತನ ಅಷ್ಟೇ, ಜ್ಞಾನಿಗಳಿಗದಿಲ್ಲ. ಈಗ ಹೈದರ್ ಕೇಸಿನ ಕೇಳುದು ಇದಕ್ಕೆ ಪರಿಹಾರನೇ ಇಲ್ವ ನಮಗೆ. ಇದೇ ಏನು ನೋಡಿ, ನೀನು ಮಾಡಿರೋ ಕರ್ಮನ ಸ್ವಲ್ಪ ಕಳ್ಕೋಬೇಕು ಅಂದ್ರೆ ನಿನ್ ಮೈ ತುಂಬ ಒಂದು 2 ಕೆಜಿ ಒಡವೆ ಹಾಕೊಂಡು ಊರಲ್ಲೆಲ್ಲ ಓಡಾಡಬೇಕು. ಅವಳು ಬೇಕಾದಷ್ಟು ಒಡವೆ ಇತ್ತು ಮನೇಲಿ ಹಾಕೊಂಡು ಕತ್ತಿಗೆ ಕೈಗೆ ಕೂಗೆ ಎಲ್ಲ ಬೇಗ ಓಡಾಡಬೇಕು. ಜನ ನರ್ಲಿಕ್ಕೆ ಶುರು ಮಾಡ್ತಾರೆ ನೋಡಿ, ಆಡ್ಕೊಳ್ಳಿಕ್ಕೆ ಯಾರ್ಯಾರು ಅವಳಿಗೆ ಮತ್ತೆ ಆಡ್ಕೊಂಡು ಬೈದ್ರು, ಇವ್ನು ಮಾಡಿದ ಕರ್ಮ ಎಲ್ಲ ಸ್ವಲ್ಪ ಸ್ವಲ್ಪ ಅವ್ರಿಗೆಲ್ಲ ಹೋಯ್ತು. ಇನ್ನೊಬ್ರನ್ನ ಆಡ್ಕೊಂಡಿದ್ರಲ್ಲ ಎಲ್ಲರೂ ಸ್ವಲ್ಪ ಸ್ವಲ್ಪ ಅವ್ರಿಗೆ ಹೋಯ್ತು. ಅಯ್ಯೋ ನೋಡು ಇಷ್ಟು ತಪ್ಪೊಕ್ಕಿದ್ದಾಳೆ, ಇಷ್ಟೆಲ್ಲ ಆಗೋದಲ್ಲ, ಅಸಹ್ಯವಾಗಿರೋದಿಲ್ಲ ಅಂದ್ಬಿಟ್ಟು ನಗೋದು, ಆಡ್ಕೊಳ್ಳೋದು, ಚುಚ್ಚು ಮಾತಾಡೋದು ಎಲ್ಲ ಮಾಡೋದು. 4 ದಿವಸ 5 ದಿವಸ ತಿರುಗಿದ್ದು ಹೀಗೆ ಒಂದು ವರ್ಷ 6 ತಿಂಗಳು ತಿರುಗಿ ತಿರುಗಿ ಸಣ್ಣಕ್ಕೆ ಆಗ್ಬಿಡು, ಪಾಪ ಎಲ್ಲ ಹೊರಟೋದು ಎಲ್ಲರೂ ಹಂಚ್ಬಿಡ್ಲತ್ತ. ಅದಕ್ಕೆ ಬೇರೆಯವ್ರನ್ನ ಅಸಹ್ಯವಾಗಿ ನೋಡಿದ್ರೆ ಅದು ನಮಗೂ ಬರ್ತದೆ, ಅವ್ರ ಹಣೆ ಬರೋದು ನಮ್ಮ ಹಣೆ ಬರದೆ. ಹಾಸಲುಂಟು ಒಂದಿರುಂಟು, ಎಮ್ಮೆಯ ಚಿಂತೆ ಎಮಗೆ ಸಾಲದೆ, ಪರಚಿಂತೆ ಎಮಗೆ ಅಂತ ಬಸವಣ್ಣವ್ರು ಹೇಳಿದ್ರು. ಇದೇ ಕತೆ, ನಾವೇನ್ ಮಾಡ್ತೀವಿ, ನಮ್ಮದನ್ನು ಬಿಟ್ಬಿಡ್ತೀವಿ, ಬೇರೆದೇ ಹೇಳಿ ಹೋಗ್ತೀವಿ. ಅದೇನಾಗುತ್ತೆ, ಇನ್ನೂ ಕರ್ಮ ಇನ್ನೂ ಕರ್ಮ. ಈ ಜನ್ಮ ಕರ್ಮ ಕಳ್ಕೊಂಡು ಭಗವಂತ ಕಡೆಗೆ ಹೋಗಿ ಬಂದಿರುವುದು, ಅದನ್ನ ಬರ್ತ್ಬಿಟ್ಟು ಎಲ್ರಿಗೂ ಕಷ್ಟ ಕೊಡೋದು, ಎಲ್ರಿಗೂ ಬೈಯೋದು, ಎಲ್ರಿಗೂ ಆಡ್ಕೊಡೋದು, ಇದು ಮಾಡಿ ಮಾಡಿ ಏನ್ ಮಾಡ್ತೀವಿ, ಇರುವುದನ್ನ
ಒಕ್ಕಟ್ಟು ಮುಂದುವರಿಯೋದು ಹೇಗೆ ಅಂತ ನೋಡಲ್ಲ. ಕಡಿದೋಗದನ್ನೆಲ್ಲ ಮಾತಾಡಿ 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 ತಲೆ ಕೆಡಿಸ್ಕೊಂಡು ಇಲ್ಲದ ಕರ್ಮ ಇನ್ನೂ ಕಟ್ಕೊಳ್ತೀವಿ. ಕಡಿಮೆ ಮಾಡ್ಕೊಂಡ್ ಜಾಸ್ತಿ ಮಾಡ್ಕೊಂಡ್ ಪ್ರಪಂಚಕ್ಕೆ ನೀವು ಇದೇ ಮುಖ್ಯ. ಹಾಗೆ ನಾವು ಅನೇಕ ಜನ್ಮಗಳ ವಾಸನೆಯ ಸಾಲವನ್ನು ತೀರಿಸಬೇಕಾಗಿದೆ. ಹುಟ್ಟಿದವರೆಗೂ ಕಾಲ ಮೇಲೆ ನಿಂತು ನಡೆಯಬೇಕಾದ್ರೆ ಎಷ್ಟು ಪ್ರಯತ್ನ ಮಾಡಬೇಕು, ಅದರಂತೆ ನಮ್ಮ ಹಳೆಯ ವಾಸನೆಗಳನ್ನು ತೊಳಿಬೇಕಾಗಿದೆ. ಒಂದೇ ಜನ್ಮದಲ್ಲಿ ಬಂದಿರೋದಲ್ಲ ಅದು, ಹಲವು ಜನ್ಮದ ಸಾಧನೆ ಮಾಡಬೇಕು. ಒಂದೇ ಜನ್ಮ ಸಿಗುತ್ತೆ ಅಂತ ಇಲ್ಲ. ಹಾಗೆ ಉತ್ತಮ ಸತ್ಸಂಗಗಳನ್ನ, ಉತ್ತಮ ಆಲೋಚನೆಗಳನ್ನ, ಸಜ್ಜನರ ಸಂವಾಸನ ಮಾಡ್ತಾ 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 ಕಷ್ಟವನ್ನು ಸಹಿಸುವುದು ನಮ್ಗೆ ಬರ್ತದೆ. ತಿತಿಕ್ಷೆ ಬರುತ್ತೆ, ನಾವು ಎಷ್ಟೊಂದು ಸಹಿಸ್ಕೊತೀವಿ ನೋಡಿ. ಸಹಿಸ್ಕೊಳ್ಳೋದು ಯಾವಾಗ, ಸ್ವಲ್ಪ ಬುದ್ಧಿವಂತಿಕೆ ಬಂದ್ಮೇಲೆ ಸಹಿಸ್ಕೊಳ್ಳೋ ಬುದ್ಧಿ ಬರ್ತದೆ. ಇಲ್ಲಾಂದ್ರೆ ಕೇಳಿದ ತಕ್ಷಣ ರೇಟನ್ ಕೊಡೋದಿರುತ್ತೆ, ಸಹಿಸ್ಕೊಳ್ಳೋ ಬುದ್ಧಿ ಇರಲ್ಲ, ತಕ್ಷಣ ರಾಂಗಾಗಿ ಅರ್ಥ ಮಾಡ್ಕೊಳ್ಳೋದು. ಆತೃಗಾರಿಗೆ ಬುದ್ಧಿ ಮಟ್ಟ ಅಂತ ನಾವೆಲ್ಲ ಅದೇ ತಪ್ಪು ಮಾಡಿರ್ತೀವಿ. ಸಡನ್ ಕೋಪ, ಸಡನ್ ಡಿಸಿಷನ್, ಸಡನ್ ರೇಖದೆಲ್ಲ ಮಾಡ್ತೈತೆ. ಯಾಕಂದ್ರೆ ಟೈಮೇ ಕೊಡಲ್ಲ ಅರ್ಥ ಮಾಡ್ಕೊಳಕ್ಕೆ, ಕೇಳಿದ ತಕ್ಷಣ ರಿಯಾಕ್ಷನ್ ಮಾಡೋಕೆ ಹೋಗಿ ಸಿಗಾಗುತ್ತೆ. ಅದೇ ಹೇಳ್ತಿದ್ದು ಸ್ವಲ್ಪ ಸೀನಿಯರ್ ಆದ ತಕ್ಷಣ ಸ್ವಲ್ಪ ಯೋಚನೆ ಮಾಡ್ತೀವಿ, ಬೈದ್ರ ಏನೋ ಅವ್ರಿಗೆ ನನ್ನ ಕಷ್ಟ ಆಗಿರ್ಬೋದು, ನೋಡ ಸರ್ ಮಾಡ್ಕೊಳ್ಳೋದು. ಆ ಬುದ್ಧಿ ಬರ್ಬೇಕಾದ್ರೆ ಎಷ್ಟೋ ಎಷ್ಟು ತಿನ್ಬೇಕು ಬರುತ್ತೆ ನಮಗೆ. ಹಾಗೆ ಪ್ರತಿಯೊಂದು ಉತ್ತಮ ಆಲೋಚನೆಯು ಉತ್ತಮ ಕರ್ಮವು ನಮ್ಮ ಮನಸ್ಸಿಗೆ ಉತ್ತಮ ಸಂಸ್ಕಾರವನ್ನು ನಮ್ಮಲ್ಲಿ ಇಡುತ್ತೆ. ಉತ್ತಮವಾದನ್ನು ನನಗೆ ಬೆಳಿಬೇಕು ಅಂತಂದ್ರೆ ನಾನು ಅದರ ಅಭ್ಯಾಸಗಳನ್ನ ಮಾಡ್ಕೊಂಡು ಕಾಲಕ್ರಮೇಣ ಇವುಗಳ ಮೊತ್ತ ಹೆಚ್ಚಾಗುತ್ತಾ ಹೆಚ್ಚಾಗುತ್ತಾ ಏನೋ ಮೆರಿಟ್ ಜಾಸ್ತಿ ಆಯ್ತು ನಮ್ಮ ಜೀವನದಲ್ಲಿ. ಬೇರೆಯವರಿಗೆಲ್ಲ ದಂಡ ಇರ್ಬೋದು, ಆದರೆ ಭಗವಂತನಗಳೇ ನಾನು ಹೊಂದಿರ್ತಾ ಇರ್ತೇನೆ. ಪ್ರಾಪಂಚಿಕ ದೃಷ್ಟಿಕೋನದಲ್ಲಿ ದಂಡ, ಇವನಿಗೆ ತಳಗೇ ಗೊತ್ತಿರಲ್ಲ ಅಂತ ಇಲ್ಲ, ಭಗವಂತನಗಳೇ ಹೋಗೋದ್ರಲ್ಲಿ ಬುದ್ಧಿವಂತಾಗಿರ್ತಾರಂತ. ಅನೇಕ ಜನರಿಗೆ ಸಿದ್ಧಾರ್ಥ ಹೇಳುತ್ತದೆ, ಏನು ಬುದ್ಧಿ ಇಲ್ವಾ ನಿಮಗೆ, ರಾಜ್ಯ ಬಿಟ್ಟು ಹೋಗ್ತಾ ಇದೆಯಲ್ಲ ನೀನು. ಅವ್ರಿಗೆಲ್ಲ ಯಾರು ಸಾವಿನ ಹಿಂದಿರ್ತಕ್ಕಂಥದ್ದು ಕಣ್ಣಿಟ್ಟು ನಿನ್ಗೆ ಬರ್ತದ, ನಾವು ಎಂಜಾಯ್ ಮಾಡೋಣ. ಏ ಭಾಳಷ್ಟಕ್ಕೆ ಎಂಜಾಯ್ ಮಾಡೋದಂತೆ ಅದೇ ಬುದ್ಧಿ ಇರುತ್ತೆ ಪಾಪ. ಅದು ಅವನು ಅಲ್ಲಿಗೆ ಕೂರಿಸೋಣ, ನಿನ್ ತರ ಚಾನ್ಸ್ ನನಗಿದ್ರೆ ರಾಜ್ಯ ಆಡ್ತಾ ಇದ್ದೆ, ಹೋಗಿ ಕಾಡಕ್ಕೆ ಹೋಗ್ತಾ ಇಲ್ಲ ಅಂತ ನಾವು ಕೇಳಿದ್ವಿ. ಹಾಗೆ ನಮ್ಗೆ ಬಂದ್ರೆ ಸಂಸ್ಕಾರಗಳನ್ನ ಕಾಲಕ್ರಮೇಣ ಮಾಡ ಬೇಡದ ಸಂಸ್ಕಾರ ಬಿಡ್ತಾ 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 ನಮ್ಮಲ್ಲಿ ಮೆರಿಟ್ ಜಾಸ್ತಿ ಆಗುತ್ತೆ. ಉತ್ತಮ ಅಂಶಗಳಾಗಲಿ, ಉತ್ತಮ ಜ್ಞಾನ ಬರಲಿ ಶುರು ಆಗುತ್ತೆ, ಉತ್ತಮ ಜನರ ಸಂಪರ್ಕ ಬರುತ್ತೆ, ಉತ್ತಮ ಗುರುಗಳು ಬರ್ತಾರೆ, ಉತ್ತಮ ಮಂತ್ರಿ ಸಿಗುತ್ತೆ, ಉತ್ತಮವಾದ ಮನಸ್ಸು, ಉತ್ತಮವಾದ ಆಲೋಚನೆಗಳು, ಉತ್ತಮವಾದ ಚಿಂತನೆಗಳು ನಮ್ಮಲ್ಲಿ ಶುರುವಾಗುತ್ತೆ. ಈ ಶುರುವಾಯಿತು ಅಂದ್ರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಅರುಣೋದಯ ಆಯಿತು ಬೆಳಗ್ಗೆ, ಸೂರ್ಯೋದಯ ಆಗಲಿಕ್ಕೆ ಕೆಲವೇ ಗಂಟೆಗಳು. ಭಗವಂತನ ಬಗ್ಗೆ ವಿಶ್ವಾಸ ಬಂದ್ಬಿಡುತ್ತಾವಲ್ಲ, ಪೂರ್ಣವಾದ ವಿಶ್ವಾಸ ಭಗವಂತನ ಬಗ್ಗೆ ಬಂತು ಅಂದ್ರೆ ಎಷ್ಟೇ ಕಷ್ಟ ಇದ್ರೆ ಮತ್ತೆ ಅದ್ರ ಹತ್ತಿ ಬಟ್ಟೆ ಬೆಚ್ಚಿ ಬಿದ್ದಾಗ ದೇವರ ಮೇಲೆ ಅಷ್ಟೊಂದು ವಿಶ್ವಾಸ ಬಂತು, ಅವನ ಇರುವಿಕೆ ಮೇಲೆ ಬಂತು. ಆಸೆ ಎಷ್ಟು ಪಡ್ತೀವೋ ದೇವರ ಮೇಲೆ ಅಷ್ಟು ನಂಬಿಕೆ ಇಲ್ಲ, ಆಸೆ ಪಡೋದಿಂತ ಇನ್ನೂ ನಿಕೃಷ್ಟ. ಭಗವಂತ ಇದ್ದಾನೆ, ಗಾಡ್ ಈಸ್ ಎಕ್ಸಿಸ್ಟಿಂಗ್ ಅಂತಕ್ಕಂಥ ನಂಬಿಕೆ ಬಂದ್ಬಿಟ್ರೆ ಸಾಕು, ಉದ್ದಾರ ಹೋಗ್ತೀವಿ ನಾವು. ಪ್ರಯತ್ನ ಶುರು ಆಗುತ್ತೆ, ನಾನು ಉದ್ದಾರ ಆಗಿ ಅವ್ರ ಮಟ್ಟಕ್ಕೆ ಹೋಗ್ಬೇಕು ಅಂತ ಬರ್ತದೆ. ಅಲ್ಲಿಂದ ನಾನೇನ್ ಮಾಡ್ತೀನಿ, ಅಜ್ಞಾನದಿಂದ ಹೊರಗೆ ಬರ್ಲಿಕ್ಕೆ ಶುರು ಮಾಡ್ತೀನಿ. ಗುರಿಯನ್ನು ಮುಟ್ಟಿದಾಗ ನಾನು ಮೇಲೆ ಹೋಗ್ತಾ 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 ವಾಸುದೇವಂ ಸರ್ವಮಿತಿ, ವಾಸುದೇವ ಸರ್ವಮಿತಿ ಸ ಮಹಾತ್ಮ ದುರ್ಲಭ. ವಾಸುದೇವ ಅಂದ್ರೆ ಏನು, ಯಾರು ವಾಸುದೇವ ಅಂದ್ರೆ ಸರ್ವಮಿತಿ ಎಲ್ಲಾ ಕಡೆ ಇರ್ಬೇಕು ಅಂದ್ರೆ ಈ ವಸುದೇವ ಸುತ್ತ ಕೃಷ್ಣ ಇದ್ದಾನಲ್ಲ ಅವನಂತಲ್ಲ, ಅವನಿಗೆ ಡೇಟ್ ಆಫ್ ಬರ್ತ್ ಇದೆ, ಡೇಟ್ ಆಫ್ ಡೆತ್ ಇದೆ. ಅವನು ಅಷ್ಟಮಿ ದಿವಸ ಹುಟ್ಟ, ಸರ್ಕಾರ ಒಣ ಆಯ್ತು ಅಂತ ಕಾಲದಲ್ಲಿ ಅಂತ ಇದೆ. ಅವನು ಪೀರಿಯಡಲ್ಲಿ ಬಂದ ಸಗುಣ ಸಾಕಾರ ಅವನು, ಅವನಿಗಲ್ಲ. ಯಾರು ವಾಸುದೇವ ಅಂದ್ರೆ ಅತ್ಯಂತ ಶುದ್ಧವಾಗಿರ್ತಕ್ಕಂಥವ್ರು, ವಸಂತಿ ರೂಪಾಣಿ ಅಂತ ಕರೀತಾರೆ. ಏನು ಸಾಕ್ಷಾತ್ ಪರಪ್ರಭುಗೆ ಎಲ್ಲ ಕಡೆ ಚೈತನ್ಯ ಇದೆ ಅಂತ, ಸಚ್ಚಿತ್ ಸ್ವರೂಪರಾಗಿರ್ತಕ್ಕಂಥ ಆ ಅನಂತ ಚೈತನ್ಯ ಎಲ್ಲ ಕಡೆ ಇದೆ, ಅದಕ್ಕೆ ವಾಸುದೇವ ಸರ್ವಮಿತಿ ಅಂದ್ರೆ ವಸುದೇವ ಸುತ್ತ ಶ್ರೀಕೃಷ್ಣ ಅಂತಕ್ಕಂಥದ್ದೆಲ್ಲ ಭೌತಿಕವಾಗಿ ಶರೀರ ಇಟ್ಕೊಂಡು ಕೆಲವು ಉತ್ತಮ ಗುಣಗಳು ಜಗತ್ತ ಸೇವೆ ಮಾಡಿ ಅವತಾರ ಪುರುಷನ ಕಾಣಿಸ್ಕೊಂಡು ಹೋದಲ್ಲ, ಆ ಭೌತಿಕ ರೂಪ ಅಲ್ಲ,
ಅದಕ್ಕೆ ಗೋಪಿಕಾಸ್ತ್ರೇ ಹೇಳ್ತಾರೆ ಅಖಿಲ ದೇಹಿನ ಅಂತರಾತ್ಮನಿ, ಅವನು ಕೇವಲ ದೇವಕಿ ವಸುದೇವರ ಮಗ ಆಗಲಿ ನಂದರಾಣಿ ಮಗ ಆಗಲಿ ಅಲ್ಲ, ಎಲ್ಲರ ದೇಹದಲ್ಲಿರ್ತಕ್ಕಂಥ ಚೇತನ ಅಖಿಲ ದೇಹಿನ ಅಂತರಾತ್ಮನಿ, ಪ್ರತಿಯೊಂದು ದೇಹದಲ್ಲಿ ಕುಳಿತು ನೋಡ್ತಾ ಇರ್ತಕ್ಕಂಥವೇ ಅವನು. ಅವನು 360 ಡಿಗ್ರಿನಲ್ಲೂ ಯಾವಾಗಲೂ ಜಾಗೃತನಾಗಿರ್ತಕ್ಕಂಥವೇ ಅವನು. ಅವನೇ ಕೃಷ್ಣ ಅಂದ್ರೆ ಏನಂತ ಇಲ್ಲಿ, ಕೃಷ್ಣ ಅಂದ್ರೆ ಯಾವುದೋ ರೂಪ ಅಲ್ಲ, ಯಾವುದೋ ಹೆಸರಲ್ಲ, ಯಾವುದೋ ಕೆಲವುಗಳಿಗೆ ಸೀಮಿತವಾದವನಲ್ಲ, ಅಂದ್ರೆ ಸರ್ವಜ್ಞನಾಗಿರ್ತಕ್ಕಂಥ, ಸರ್ವವ್ಯಾಪಿ ಆಗಿರ್ತಕ್ಕಂಥ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ಗೊತ್ತಾಗದೆ ವಾಸುದೇವಂ ಸರ್ವವಿಧಿ ಸ ಮಹಾತ್ಮ. ಅವನೇನಾಗುತ್ತೆ, ಇವನೇ ಅವರು ಅವನೇ ನೀನು, ಅದು ಅತ್ಯಂತ ಪ್ರೇಮಾದ್ವೈತ. ಒಂದು ಸ್ಕ್ರೀನ್ ಇದೆ ಹೇಳಬೇಕಲ್ಲ, ಯಾಕಂದ್ರೆ ದ್ವೈತಕ್ಕೆ ಬಂದ್ರೆ ನಾವು ಹೇಳಕ್ಕಾಗೋದೇ ಇಲ್ಲ, ಅದ್ವೈತದಲ್ಲಿ ಮಾತಾಡೋದೇ ಇಲ್ಲ. ದ್ವೈತಕ್ಕೆ ಬರಬೇಕಾಗತ್ತೆ, ಯಾವುದೇ ಎಕ್ಸ್ಪ್ಲನೇಷನ್ ಕೊಡಬೇಕು, ವಿವರಣೆ ಕೊಡಬೇಕು, ಅದನ್ನು ತಿಳಿಸ್ಕೊಡ್ಬೇಕು ಅಂದ್ರೆ ದ್ವೈತಕ್ಕೆ ಬರಲೇಬೇಕಾಗತ್ತೆ. ಅದಕ್ಕೆ ಪ್ರೇಮಾದ್ವೈತ ಸ್ಥಿತಿ ಅಂತ ಕರಿತೀವಿ, ಅಲ್ಲೇ ಆನಂದದಲ್ಲೇ ಇರ್ತಾನೆ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ರೋಮ ರೋಮಗಳು ಯೋನಿಗಳಾಗುತ್ತೆ ಲಭಿಸ್ತಾನೆ ಅವನು ಬ್ರಹ್ಮಜ್ಞಾನಿ. ಅದು ಜನಕ್ಕೆ ಅರ್ಥ ಮಾಡಿಸೋ ರೀತಿ ಹೇಳುತ್ತದ್ದು. ಯಾರಿಗೂ ತಿನ್ನದ್ ಕಂಡು ಇಷ್ಟ ಅಂದ್ರೆ ಎಲ್ಲ ಗಡಿಬರಿ ರಸಗುಲನೇ ಸಿಗುತ್ತೆ, ಜಾಮೂನೇ ಸಿಗುತ್ತೆ ಅಂದ್ರೆ ಅವ್ನಿಗೆ ಅರ್ಥ ಆಗ ಹೋಗೋ. ನಮ್ಮ ಮಟ್ಟಕ್ಕೆ ಅರ್ಥ ಮಾಡಿಸಕ್ಕೆ ಒಂದು ಉದಾಹರಣೆ ಕೊಟ್ಟಿರ್ತಾರಷ್ಟೇ. ಹಾಗೆ ಸಕಲ 10 ದಿಕ್ಕುಗಳಿಗೂ ಸಿಗ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಗುರಿಯನ್ನು ಮುಟ್ಟಿದಾಗ ಸರ್ವ ವಾಸುದೇವ ಮಯವಾಗಿ ಕಾಣ್ತಾನೆ. ಇಂತಹ ಮಹಾತ್ಮರು ಶ್ರೀಕೃಷ್ಣ ಹೇಳ್ತಾರೆ ದುರ್ಲಭ, ಯಾಕಂದ್ರೆ ನಾನು ಅವನಲ್ಲಿ ಪ್ರಕಾಶ, ಅವನು ನನ್ನಲ್ಲಿ ಪ್ರಕಾಶ, ನಾನು ಅವನು ಭಕ್ತ, ಅವನು ನನ್ನ ಭಕ್ತ. ನೋಡಿ ಚೆನ್ನಾಗಿದೆ, ಯಾಕಂದ್ರೆ ಅರ್ಥ ಏನು, ನಾನು ಬೇರೆ ಇಲ್ಲ ಅವನು ಬೇರೆ ಇಲ್ಲ ಅಂತ, ನಾನು ಅವನ ಭಕ್ತ ಅವನು ನನ್ನ ಭಕ್ತ ಅಂದ್ರೆ ನಾನು ಬೇರೆ ಅವನು ಬೇರೆ ಅಂತಲ್ಲ, ನಾವಿಬ್ರು ಒಂದೇ. ಅದಕ್ಕೆ ಹೇಳಿದ್ರೆ ಸ ಮಹಾತ್ಮ ಸುದುರ್ಲಭ, ಬಹಳ ಕಷ್ಟ, ಯಾಕೆಂದ್ರೆ ಅನೇಕ ವಾಸನೆಗಳ ಸಂಸ್ಕಾರ ತೊಳೆದು ತೊಳೆದು ಸಾಧನೆ ಮಾಡಿ ಸಾಧನೆ ಮಾಡಿ ಅವುಗಳನ್ನೆಲ್ಲ ಕಳ್ಕೊಂಡು ಪರಿಶುದ್ಧರಾಗಿ ಅದೇ ತಾದಾತ್ಮ್ಯತೆಯನ್ನು ಹೊಂದಬೇಕಾಗತ್ತೆ. ಆಗ ಎಲ್ಲ ಕಡೆ ಸರ್ವತ್ರ ಒಂದೇ ನೋಡ್ತಾನೆ, ಯಾರು ಕೇಳಿದ್ರು ತುಂಬಿದ್ದು ತುಳುಕಾದ ನೋಡ ಅಕ್ಕ ಮಹಾದೇವಿ ವಚನ, ತೊಂಬಿನ ನೀರಿನಲ್ಲಿ ಮುಳುಗಿಸಿದಾಗೆ ತೊಂಬೆ ಒಳಗೂ ನೀರು, ತೊಂಬೆ ಹೊರಗೂ ನೀರು, ಎಲ್ಲ ಕಡೆಗೂ ನೀರು, ತುಳುಕೋದೇ ಬಂತು. ಕಾಲಿನ ಕಡೆ ತುಳುಕ್ಬೇಕಾಗಿತ್ತಲ್ಲ, ಅದು ಒಳಗೆ ಹೊರಗೆ ಎಲ್ಲ ಸಕಲ ದಿಕ್ಕುಗಳಲ್ಲೂ ನೀರಿರುವಾಗ ತುಳುಕೋದೇ ಬಂತು. ಹಾಗೆ ಎಲ್ಲ ಕಡೆ ಭಗವಂತನೇ ನೋಡ್ತಕ್ಕಂಥ ಒಂದು ಸ್ಥಿತಿ ಬಂದಾಗ ನಮಗಾಗುತ್ತೆ. ಅದು 20ನೇ ಶ್ಲೋಕಕ್ಕೆ ನಿಲ್ಸಿರ್ತೀನಿ. 21ನೇ ಶ್ಲೋಕ 21ನೇ ವಾರ ಮಾಡೋಣ. ಮೋಸ್ಟ್ಲಿ ಮುಂದೆ 22ನೇ ತಾರೀಕು ನಾನು ಇರೋಲ್ಲ, ಬೇರೆ ಏನೋ ಇರುತ್ತೆ ಪ್ರೋಗ್ರಾಮು. ಎಲ್ಲ ಸರಿ ಕೂತ್ಕೊಳ್ಳಿ. ಶ್ರೀರಾಮಕೃಷ್ಣಾರ್ಪಣಮಸ್ತು.